ಹಲೋ ಅಂಡ್ ವೆಲ್ಕಮ್ ಟು ಚೂರ್ಸ್ ಅಕಾಡೆಮಿ. ನಾನು ನಿಮ್ಮ ಪ್ರೀತಮ್. ಇವತ್ತಿನ ಪ್ರಮುಖ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಮೊದಲನೇ ಸುದ್ದಿ ಹೇಳುತ್ತೆ, ಇಂಡಿಯಾ ಅಬ್ಸ್ಟೈನ್ಸ್ ಫ್ರಮ್ UNHRC ರೆಸೊಲ್ಯೂಷನ್ ಆನ್ ಶ್ರೀಲಂಕಾ. ನಿನ್ನೆ ಒಂದು ಪ್ರಮುಖವಾದಂತಹ ರೆಸೊಲ್ಯೂಷನ್ ಅಥವಾ ಪ್ರಮುಖವಾದಂತಹ ಒಂದು ನಿರ್ಣಯವನ್ನು ವೋಟಿಂಗ್ಗೆ ಹಾಕಲಾಯಿತು. ಆ ಒಂದು ವೋಟಿಂಗ್ನಿಂದ ಭಾರತ ಹಿಂದೆ ಸರಿದಿದೆ. ಅಂದರೆ ಭಾರತ ಆ ಒಂದು ನಿರ್ಣಯ ಏನಿದೆ, ರೆಸೊಲ್ಯೂಷನ್ ಏನಿದೆ, ಅದರ ಪರವಾಗೂ ವೋಟ್ ಮಾಡಲಿಲ್ಲ ಅಥವಾ ಅದರ ವಿರುದ್ಧವಾಗಿನ ಒಂದು ಸ್ಟ್ಯಾಂಡನ್ನು ಕೂಡ ತೆಗೆದುಕೊಳ್ಳಿಲ್ಲ. ಅದರ ಬದಲಾಗಿ ಈ ಮತವನ್ನು ಚಲಾಯಿಸುವುದರಿಂದ ಭಾರತ ಹಿಂದೆ ಉಳಿದಿದೆ. ಅಂದರೆ ಅದನ್ನು ನಾವು ಅಬ್ಸ್ಟೈನ್ಮೆಂಟ್ ಅಂತ ಕರಿತೀವಿ. ಬಿಕಾಸ್ ಅದರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡ್ತೀನಿ ಅದು ಏನು ಅಂತೇಳಿ. ಅದಕ್ಕಿಂತ ಮುಂಚೆ ಈ ಒಂದು ವೋಟಿಂಗ್ ಅಥವಾ ಈ ಒಂದು ರೆಸೊಲ್ಯೂಷನನ್ನು ಎಲ್ಲಿ ಮಾಡಲಾಗಿತ್ತು ಅನ್ನೋದು ಬಹಳ ಪ್ರಮುಖವಾಗುತ್ತೆ. ಈ ಭಾಗದಲ್ಲಿ ಕಾಣಿಸ್ತಾ ಇದೆ, ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ, UNHRC ಯುನೈಟೆಡ್ ನೇಷನ್ಸ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಅಂತೇಳಿ. ಸೊ ಇದು ವಿಶ್ವಸಂಸ್ಥೆ ಅಡಿಯಲ್ಲಿ ಬರತಕ್ಕಂಥ ಒಂದು ಪ್ರಮುಖ ಒಂದು ಏಜೆನ್ಸಿ, ಪ್ರತಿಯೊಬ್ಬರು ಕೂಡ ಗೊತ್ತಿರಬೇಕಾಗುತ್ತೆ. UNHRC ಅಥವಾ ಯುನೈಟೆಡ್ ನೇಷನ್ಸ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್, ಅದನ್ನು ಕನ್ನಡದಲ್ಲಿ ಗಮನಿಸೋದಾದ್ರೆ ವಿಶ್ವಸಂಸ್ಥೆ ಮಾನವ ಹಕ್ಕುಗಳ ಪರಿಷತ್ತು ಅಂತ ಕರಿಬಹುದು. ಬಿಕಾಸ್ ಕೌನ್ಸಿಲ್ ಅಂದರೆ ಕನ್ನಡದಲ್ಲಿ ಏನಂತ ಕರಿತೀವಿ, ಪರಿಷತ್ತು. ಸೊ ವಿಶ್ವಸಂಸ್ಥೆ ಮಾನವ ಹಕ್ಕುಗಳ ಪರಿಷತ್ತು, ಅದರ ಹೆಸರು ಹೇಳುವಂತೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನವ ಹಕ್ಕುಗಳನ್ನು ಎತ್ತಿಡಿಯುವುದಕ್ಕೆ, ಮಾನವ ಹಕ್ಕುಗಳ ಸಂರಕ್ಷಣೆ ಮಾಡಲಿಕ್ಕೆ ಇದು ಪ್ರಯತ್ನವನ್ನು ಪಡ್ತಾ ಇರುತ್ತೆ. ಸೊ UNHRC ಬಹಳ ಪ್ರಮುಖವಾಗಿರುತ್ತೆ. ಸೊ ಈ ಭಾಗ ಕಾಣಿಸ್ತಾ ಇದೆ, ಶ್ರೀಲಂಕಾ ದೇಶದ ಹೆಸರು ಕಾಣಿಸ್ಕೊಳ್ತಾ ಇದೆ. ಸೊ ಯಾಕೆ ಕಾಣಿಸ್ಕೊಳ್ತಿದೆಯಪ್ಪ ಅಂತ ಹೇಳಿದ್ರೆ, ಏನು ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಪರಿಷತ್ತಿನಲ್ಲಿ ಈ ಒಂದು ನಿರ್ಣಯವನ್ನು ಪಾಸ್ ಮಾಡಲಿಕ್ಕೆ ಮಂಡನೆಯನ್ನು ಮಾಡಲಾಯಿತು. ಆ ಒಂದು ನಿರ್ಣಯ ಶ್ರೀಲಂಕಾ ದೇಶಕ್ಕೆ ಸಂಬಂಧಿಸಿದ್ದಾಗಿತ್ತು. ಇಟ್ ವಾಸ್ ರಿಲೇಟೆಡ್ ಟು ಶ್ರೀಲಂಕಾ ಅಂತೇಳಿ. ಸೊ ಇದೇನು ಅಂತೇಳಿ ನೋಡ್ತಾ ಹೋಗೋಣ. ಅದಕ್ಕೆ ಮುಂಚೆ ಒಂದು ಒಂದು ವರ್ಡ್ ಬರ್ಕೊಂಬಿಡಿ ಇಲ್ಲಿ, ಈ ಭಾಗದಲ್ಲಿ ನಿಮಗೆ ಕಾಣಿಸ್ತಾ ಇದೆ, ಹಂಡ್ರೆಡ್ ನೋಟ್ಸ್ ಫೋಟೋ ಕಾಣಿಸ್ತಾ ಇದೆ. ಸೊ ಆ ಒಂದು ರೆಸೊಲ್ಯೂಷನ್ನ ಹೆಸರೇನು? ನಾನು ಆಲ್ರೆಡಿ ನಿಮಗೆ ಹೇಳಿದೆ, ಈ ಒಂದು ನಿರ್ಣಯ ಅಥವಾ ರೆಸೊಲ್ಯೂಷನನ್ನು ಮಂಡನೆ ಮಾಡಿದ್ದು UNHRC ಒಂದು ಪಾಯಿಂಟ್, ಆ್ಯಂಡ್ ಇದನ್ನು ಮಾಡಿದ್ದು ಶ್ರೀಲಂಕಾ ದೇಶಕ್ಕೆ ಸಂಬಂಧಪಟ್ಟಂಗೆ, ಇನ್ ಕನೆಕ್ಷನ್ ವಿತ್ ಶ್ರೀಲಂಕಾ ಅಂತೇಳಿ ಹೇಳಿದೆ. ಸೊ ಅದರ ಎಕ್ಸಾಕ್ಟ್ ನೇಮ್ ಏನು, ಸೊ ಆ ನೇಮನ್ನು ನೀವು ನೋಡ್ಬಿಟ್ರೆ ಈ ನಿರ್ಣಯ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತೇಳಿ ನಾವು ಹೇಳ್ಬೋದು. ನಿಮಗೆ ಇತ್ತೀಚೆಗಷ್ಟೇ ನಾವು ಸ್ಟಾರ್ಟಿಂಗಲ್ಲಿ ವಿಡಿಯೋ ಮಾಡಬೇಕಾದ್ರೆ ಆ ಒಂದು ವಾರದಿಂದ ಡಿಸ್ಕಸ್ ಮಾಡ್ತಾ ಇದ್ವಿ ಯಾವ ರೀತಿ ರೆಸೊಲ್ಯೂಷನ್ಸ್ ಅಂತೇಳಿ. ಸುಪ್ರೀಂ ಕೋರ್ಟ್ ಏನು ಅಭಿಪ್ರಾಯ ಪಡೆದು, ರಾಜ್ಯಗಳು ಕೇಂದ್ರ ಸರ್ಕಾರದ ಕೆಲವೊಂದು ಕಾಯ್ದೆಗಳ ವಿರುದ್ಧವಾಗಿ ನಿರ್ಣಯಗಳನ್ನು ಪಾಸ್ ಮಾಡಬಹುದು, ಬಟ್ ನಿರ್ಣಯಗಳಿಗೆ ಯಾವುದೇ ಲೀಗಲ್ ಎಫೆಕ್ಟ್ ಇರಲ್ಲ, ಕಾನೂನಾತ್ಮಕ ಶಕ್ತಿ ಅದಕ್ಕೆ ಇರಲ್ಲ. ಬಟ್ ಅವರು ಕೇವಲ ರಾಜ್ಯ ವಿಧಾನಸಭೆಯ ಒಂದು ಒಪಿನಿಯನ್ನ ಅಭಿಪ್ರಾಯವನ್ನು ಹೇಳುತ್ತೆ ಅಂತ ಹೇಳಿದ್ವಿ, ಆ ಒಂದು ಡಿಸ್ಕಸ್ ಮಾಡಿದ್ವಿ. ಸೊ ಇವತ್ತು ಕೂಡ ಇಲ್ಲೂ ಕೂಡ ಅದೇ ರೀತಿ ನಡೀತಾ ಇದೆ, ಒಂದು ನಿರ್ಣಯ ಅಷ್ಟೇ. ಇದು ಒಂದು ರೆಸೊಲ್ಯೂಷನ್ ಅಥವಾ ನಿರ್ಣಯ ಅಂತ ಹೇಳಿದ್ರೆ ಇದು ಅಷ್ಟೇನು ಲೀಗಲಿ ಒಂದು ಎನ್ಫೋರ್ಸ್ಮೆಂಟ್ ಮಾಡಲಿಕ್ಕೆ ಆಗಲ್ಲ, ಬಟ್ ಆ ಒಂದು ಸಭೆಯ ಅಭಿಪ್ರಾಯವನ್ನು ಅದು ವ್ಯಕ್ತಪಡಿಸುತ್ತೆ. ಸೊ ಒಂದು ಟೈಟಲ್ ಅನ್ನು ಹೇಳ್ಬಿಡ್ತೀನಿ, ಅದನ್ನು ಹೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ಇದು ಯಾವ ರೀತಿಯಾದಂತಹ ಒಂದು ನಿರ್ಣಯ ಅಂತೇಳಿ. ಸೊ ಈ ಭಾಗದಲ್ಲಿ ಕಾಣಿಸ್ತಾ ಇದೆ, ರೆಸೊಲ್ಯೂಷನ್ ಆನ್ ಪ್ರಮೋಟಿಂಗ್ ರೀಕನ್ಸಿಲಿಯೇಷನ್ ಅಕೌಂಟಬಿಲಿಟಿ ಆ್ಯಂಡ್ ಹ್ಯೂಮನ್ ರೈಟ್ಸ್ ಇನ್ ಶ್ರೀಲಂಕಾ. ನೋಟ್ ಔಟ್ ಮಾಡ್ಕೊಳ್ಳಿ ದಯವಿಟ್ಟು, ಇನ್ನೊಂದ್ಸರಿ ಹೇಳ್ತೀನಿ, ರೆಸೊಲ್ಯೂಷನ್ ಆನ್ ಪ್ರಮೋಟಿಂಗ್ ರೀಕನ್ಸಿಲಿಯೇಷನ್ ಅಕೌಂಟಬಿಲಿಟಿ ಆ್ಯಂಡ್ ಹ್ಯೂಮನ್ ರೈಟ್ಸ್ ಇನ್ ಶ್ರೀಲಂಕಾ. ಅದರ ಹೆಸರು ಹೇಳುವಂತೆ ರೀಕನ್ಸಿಲಿಯೇಷನ್ ಅಂದರೆ ಏನಂತ ಕರಿತೀವಿ, ರೀಕನ್ಸಿಲಿಯೇಷನ್ ಅಂತ ಹೇಳಿದ್ರೆ ಆ ಒಂದು ಮತ್ತೆ ಒಂದುಗೂಡುವಿಕೆ, ಅಥವಾ ಈಗ ಫಾರ್ ಎಕ್ಸಾಂಪಲ್ ಎರಡು ಪಾರ್ಟಿಗಳು ಜಗಳ ಮಾಡ್ಕೊಂಡಿರ್ತವೆ ಅಂದರೆ ಎರಡು ಯಾವುದೋ ಒಂದು ದೇಶಗಳಿರಬಹುದು ಅಥವಾ ಯಾವುದೋ ಎರಡು ಸಂಘಟನೆಗಳಿರಬಹುದು, ಅವೆರಡರ ಮಧ್ಯೆ ಒಂದು ಬಾಂಧವ್ಯವನ್ನು ಮರುಸ್ಥಾಪಿಸುವುದನ್ನು ನಾವು ರೀಕನ್ಸಿಲಿಯೇಷನ್ ಅಂತ ಕರಿತೀವಿ. ಪ್ರಸಕ್ತವಾಗಿ ನಿಮಗೆ ಈ ಅಫ್ಘಾನಿಸ್ತಾನದಲ್ಲಿ ಕೂಡ ರಿಕನ್ಸಿಲಿಯೇಷನ್ ನಡೀತಾ ಇದೆ, ತಾಲಿಬಾನ್ ಮತ್ತು ಅಫ್ಘಾನಿಸ್ತಾನದ ಚುನಾಯಿತ ಸರ್ಕಾರಗಳ ನಡುವೆ. ಸೊ ರಿಕನ್ಸಿಲಿಯೇಷನ್ ಒಂದು ಇಂಗ್ಲಿಷ್ ವರ್ಡ್ ಅದು. ಸೊ ಅದರ ಅರ್ಥ ವಾಪಸ್ ಒಂದುಗೂಡ್ತಕ್ಕಂತಹದ್ದು ರಿಕನ್ಸಿಲಿಯೇಷನ್. ಸೊ ಪ್ರಮೋಟಿಂಗ್ ರಿಕನ್ಸಿಲಿಯೇಷನ್ ಅಕೌಂಟಬಿಲಿಟಿ ಆ್ಯಂಡ್ ಹ್ಯೂಮನ್ ರೈಟ್ಸ್. ಅಕೌಂಟಬಿಲಿಟಿ ಅಂದ್ರೆ ಏನು? ಒಂದು ಬಾಧ್ಯಸ್ಥಿಕೆ ಅಂತ ಕರಿಬಹುದು, ಬಾಧ್ಯಸ್ಥ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕ್ರೈಮ್ ನಡೆದಿರುತ್ತೆ, ಅಪರಾಧ ನಡೆದಿರುತ್ತೆ ಅಂತ ಹೇಳಿದ್ರೆ ಆ ಅಪರಾಧಿಗೆ ನಾವು ಕಾನೂನಾತ್ಮಕ ಶಿಕ್ಷೆಯನ್ನು ಕೊಡ್ತಕ್ಕಂಥದ್ದು ಅದನ್ನು ಅಕೌಂಟಬಿಲಿಟಿ ಅಂತ ಕರಿತೀವಿ, ಮೇಕಿಂಗ್ ಹಿಮ್ ಅಕೌಂಟ್ ಫಾರ್ ವಾಟ್ ಎವರ್ ಹಿ ಹ್ಯಾಸ್ ಡನ್. ಸೊ ಅಕೌಂಟಬಿಲಿಟಿ ಅಂದರೆ ಅದಕ್ಕೊಂದು ಜವಾಬ್ದಾರಿಯನ್ನು, ಅದಕ್ಕೊಂದು ರೆಸ್ಪಾನ್ಸಿಬಿಲಿಟಿನ ಹೊತ್ಕೊಳ್ತಕ್ಕಂಥದ್ದು ಅಂತೇಳಿ. ಆ್ಯಂಡ್ ಲಾಸ್ಟಲ್ಲಿ ನಿಮಗೆ ಹ್ಯೂಮನ್ ರೈಟ್ಸ್ ಕಾಣಿಸ್ತಾ, ಹ್ಯೂಮನ್ ರೈಟ್ಸ್ ಅಂತ ಹೇಳಿದ್ರೆ ಮಾನವ ಹಕ್ಕುಗಳು. ಪ್ರಸಕ್ತವಾಗಿ ಮಾನವ ಹಕ್ಕುಗಳ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇರುತ್ತೆ, ಅದು ಭಾರತ ಇರಬಹುದು, ಬೇರೆ ಯಾವುದೇ ದೇಶಗಳಿರ್ಬೋದು. ಮಾನವ ಹಕ್ಕುಗಳ ಮೇಲೆ ಸ್ವಲ್ಪ ಏನಾದರೂ ನಾವು ನೆಗೆಟಿವ್ ಇಂಪ್ರೆಷನ್ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಖಂಡಿತ UNHRC ಇಂತಹ ನಿರ್ಣಯಗಳನ್ನು ಮಂಡನೆ ಮಾಡುತ್ತೆ. ಭಾರತದಲ್ಲೂ ಕೂಡ ವಿಶೇಷವಾಗಿ ಕಾಶ್ಮೀರದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಿದೆ ಅಂತೇಳಿ ಪದೇ ಪದೇ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಸುದ್ದಿ ಆಗ್ತಾನೆ ಇರುತ್ತೆ. ಬಟ್ ವಸ್ತುಸ್ಥಿತಿ ಅದಕ್ಕಿಂತ ಬಹಳ ಡಿಫ್ರೆಂಟ್ ಆಗಿದೆ. ಹಾಗೆ ನೋಡಿದ್ರೆ ಭಾರತ ಕಾಶ್ಮೀರದಲ್ಲಿ ಯಾವುದೇ ಹಕ್ಕುಗಳನ್ನು ವೈಲೇಟ್ ಯೂಸ್ ಆಗಿ ಮಾಡ್ತಾ ಇಲ್ಲ, ಅದು ಕೇವಲ ಈ ಒಂದು ಅಂತಾರಾಷ್ಟ್ರೀಯ ಮಾಧ್ಯಮಗಳು, ಪಾಶ್ಚಿಮಾತ್ಯ ಮಾಧ್ಯಮಗಳ ಸೃಷ್ಟಿ ಮಾತ್ರ. ಸೊ ಅದು ಒಂದು ಪಾರ್ಟ್ ಅಲ್ಲಿರಲಿ, ಬಟ್ ಈಗ ನಾವು ಶ್ರೀಲಂಕಾದ ಬಗ್ಗೆ ಮಾತಾಡಬೇಕಾಗುತ್ತೆ. ಸೊ ನಿಮಗೆ ಕ್ವಶನ್ ಡೆಫಿನೆಟ್ಲಿ ಅರೈಸ್ ಆಗುತ್ತೆ, ಯಾಕೆ ಶ್ರೀಲಂಕಾದ ವಿರುದ್ಧ ನಮ್ಮ UNHRC ಇಂತಹ ಒಂದು ನಿರ್ಣಯವನ್ನು ಮಂಡನೆ ಮಾಡ್ತಾ ಇದೆ? ರಿಕನ್ಸಿಲೇಷನ್ ಇರ್ಬೋದು, ಅಕೌಂಟಬಿಲಿಟಿ ಇರ್ಬೋದು, ಹ್ಯೂಮನ್ ರೈಟ್ಸ್ ಇರ್ಬೋದು, ಇವೆಲ್ಲ ಯಾವಾಗ ಬರುತ್ತೆ?
ಈ ಮಾನವ ಹಕ್ಕುಗಳ ಉಲ್ಲಂಘನೆ ಆದಾಗ, ವಯೋಲೇಷನ್ ಆಫ್ ಹ್ಯೂಮನ್ ರೈಟ್ಸ್ ಆದಾಗ ಇಂತಹ ಕ್ವಶನ್ ಮುಂದೆ ಬರುತ್ತೆ. ಸೊ ಯಾಕೆ ನಮ್ಮ ಸರ್ಕಾರ ನಮ್ಮ UNHRC ಇಂತಹ ಒಂದು ಕ್ರಮಕ್ಕೆ ಮುಂದಾಗಿದೆ ಅಂತ ನೀವು ಗಮನಿಸಬೇಕಾಗುತ್ತೆ. ಬಿಕಾಸ್ ನಿಮಗೆಲ್ಲ ಒಂದು ವಿಚಾರ ಗೊತ್ತಿರಬೇಕು, ಈ ಭಾಗ ಕಾಣಿಸ್ಕೊಳ್ತಾ ಇದೆ. 1983 2009 ವರೆಗೂ ಇಡೀ ಶ್ರೀಲಂಕಾ ದೇಶದಲ್ಲಿ ಒಂದು ಸಿವಿಲ್ ವಾರ್ ನಡೀತಿರುತ್ತೆ. ಸಿವಿಲ್ ವಾರ್ ಅಂದ್ರೇನು? ನಾಗರಿಕ ಯುದ್ಧ ಅಂತ ಕರಿತೀವಿ. ಯೂಶುವಲ್ ಆಗಿ ಯುದ್ಧ ಅಂತ ಹೇಳಿದ್ರೆ, ಆ ಒಂದು ಫಾರ್ ಎಕ್ಸಾಂಪಲ್ ಭಾರತ ದೇಶ ಪಾಕಿಸ್ತಾನದ ಜೊತೆ ಯುದ್ಧ ಮಾಡ್ತಿದೆ ಅಂತ ಹೇಳಿದ್ರೆ, ಕೇವಲ ಭಾರತೀಯ ಸೇನೆ ಮಾತ್ರ ಎಂಗೇಜ್ ಆಗಿರುತ್ತೆ. ಭಾರತೀಯ ಸೇನೆ ಮತ್ತು ಪಾಕಿಸ್ತಾನದ ಸೇನೆಗಳು ಯುದ್ಧ ಮಾಡ್ಕೊಳ್ತಾ ಇರ್ತವೆ. ಆಂತರಿಕವಾಗಿ ಆ ದೇಶದಲ್ಲಾಗಿರ್ಬೋದು, ನಮ್ಮ ದೇಶದಲ್ಲಾಗಿರ್ಬೋದು, ಸಿಟಿಜನ್ಸ್ ಅಂದ್ರೆ ನಾಗರಿಕರು ಯಾವುದೇ ಕಾರಣಕ್ಕೂ ಈ ಒಂದು ಗಲಭೆಯಲ್ಲಿ ತೊಡಕೊಂಡಿರಲ್ಲ. ಅದೇ ನೀವು ಸಿವಿಲ್ ವಾರ್ ತೆಗೆದುಕೊಂಡ್ರೆ, ನಾಗರಿಕ ಯುದ್ಧಗಳು ಅಂತ ಅಥವಾ ಬೇರೆ ವರ್ಡ್ ಕೂಡ ಇರಬಹುದು ಅದಕ್ಕೆ, ನಾಗರಿಕ ಯುದ್ಧ ಅಂತ ಯೂಶುವಲಿ ಕರೆಯಲಾಗುತ್ತೆ. ಸೊ ಸಿವಿಲ್ ವಾರ್ ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಸಿವಿಲಿಯನ್ಸ್ ಕೂಡ ಈ ಯುದ್ಧದಲ್ಲಿ ಪಾಲುದಾರಿಕೆಯನ್ನು ಹೊಂದಿರ್ತಾರೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ದೇಶದಲ್ಲಿ ಚುನಾಯಿತ ಸರ್ಕಾರದ ವಿರುದ್ಧ, ಫಾರ್ ಎಕ್ಸಾಂಪಲ್ ಮ್ಯಾನ್ಮಾರ್ ನಡೀತಾ ಇದೆ ಈಗ, ಬಟ್ ಮ್ಯಾನ್ಮಾರ್ನಲ್ಲಿ ಬಹಳ ಪೀಸ್ಫುಲ್ ಪ್ರೊಟೆಸ್ಟ್ ನಡೀತಾ ಇದಾವೆ, ಅವರ ಮೇಲೆ ಸೇನೆ ಒಂದು ಆಕ್ರಮಣವನ್ನು ಮಾಡ್ತಾ ಇದೆ. ಬಟ್ ಯಾವುದೋ ಒಂದು ದೇಶದಲ್ಲಿ, ಫಾರ್ ಎಕ್ಸಾಂಪಲ್ ಅಫ್ಘಾನಿಸ್ತಾನ ತೆಗೆದುಕೊಳ್ಬೋದು ನೀವು, ಅಫ್ಘಾನಿಸ್ತಾನದಲ್ಲಿ ಅಲ್ಲಿನ ನಾಗರಿಕರೆಲ್ಲ ಸೇರ್ಬಿಟ್ಟು ಚುನಾಯಿತ ಸರ್ಕಾರದ ವಿರುದ್ಧವೋ ಅಥವಾ ತಾಲಿಬಾನ್ ವಿರುದ್ಧವೋ ಒಂದು ಸಶಸ್ತ್ರ ದಂಗೆಯನ್ನು ಮಾಡ್ತಾರೆ, ಆರ್ಮ್ಡ್ ರೆಬೆಲಿಯನ್ ಮಾಡ್ತಾರೆ, ಮತ್ತು ಸಾಕಷ್ಟು ಸಾವು ನೋವು ಉಂಟಾಗುತ್ತೆ ಅಂತ ಹೇಳಿದ್ರೆ, ಅದನ್ನು ನಾವು ಸಿವಿಲ್ ವಾರ್ ಅಂತ ಕರಿತೀವಿ, ನಾಗರಿಕ ಯುದ್ಧ ಅಂತ ಹೇಳಿ ಕರಿತೀವಿ. ಸೊ ಹೆಸರು ಹೇಳುವಂತೆ ಅಲ್ಲಿನ ಸಿವಿಲಿಯನ್ಸ್ ಕೂಡ, ಕೇವಲ ಮಿಲಿಟರಿ ಪಡೆ ಮಾತ್ರವಲ್ಲ, ಈವನ್ ನಾಗರಿಕರು ಕೂಡ ಈ ಒಂದು ಯುದ್ಧದಲ್ಲಿ ಪಾಲ್ಗೊಂಡಿರ್ತಾರೆ, ಅದು ಸಿವಿಲ್ ವಾರ್. ನಿಮಗೆಲ್ಲ ಒಂದು ವಿಚಾರ ಗೊತ್ತಿರಬೇಕು, ಪ್ರಸಕ್ತವಾಗಿ ನಾವು ಶ್ರೀಲಂಕಾವನ್ನ ಗಮನಿಸಿದ್ರೆ ಬಹಳ ಒಂದು ಒಂದು ಪೀಸ್ಫುಲ್ ಆಗಿರ್ತಕ್ಕಂತಹ, ಯಾವುದೇ ಘರ್ಷಣೆಯಲ್ಲಿ ಪಾಲ್ಗೊಳ್ಳದಂತಹ, ಈ ಸಮುದ್ರದ ಮಧ್ಯದಲ್ಲಿ ಇರತಕ್ಕಂಥ ಒಂದು ದ್ವೀಪ ಅಂತ ಅನ್ಸುತ್ತೆ. ಬಟ್ ಅದರ ಇತಿಹಾಸ ಬಹಳ ಭಯಾನಕವಾಗಿದೆ. 1983 2009 ಕೂಡ ಭೀಕರ 26 ವರ್ಷಗಳ ಕಾಲ ಒಂದು ಘೋರ ನಾಗರಿಕ ಯುದ್ಧ ಆ ದೇಶದಲ್ಲಿ ಜರುಗಿರುತ್ತೆ. ಇದಕ್ಕೆ ಮೂಲ ಕಾರಣ ತಮಿಳರು ಮತ್ತು ಸಿಂಹಳೀಯರ ನಡುವಿನ ಘರ್ಷಣೆ. ಸಿಂಹಳೀಸ್ ನಿಮಗೆಲ್ಲ ಗೊತ್ತಿದೆ, ಬಿಕಾಸ್ ಶ್ರೀಲಂಕಾದಲ್ಲಿ ಯಾವ ಭಾಷೆ ಮಾತಾಡ್ತಾರೆ ಪರೀಕ್ಷೆಯಲ್ಲಿ ಕೇಳ್ಬೋದು, ಶ್ರೀಲಂಕಾದಲ್ಲಿ ಸಿಂಹಳಿ ಭಾಷೆಯನ್ನು ಮಾತಾಡಲಾಗುತ್ತೆ. ಸಿಂಹಳಿ ಭಾಷೆಯನ್ನು ಮಾತಾಡುವಂತಹ ಮತ್ತು ಬಹುತೇಕ ಬೌದ್ಧರು ಇರತಕ್ಕಂತಹ ದೇಶ ಶ್ರೀಲಂಕಾ. ಬಟ್ ಅಲ್ಲಿ ತುಂಬಾ ವರ್ಷಗಳಿಂದನೇ, ಇವನ್ ಚೋಳರ ಕಾಲದಿಂದನೂ ಕೂಡ, ಅವಾಗ ನಾವೇನಂತ ಕರಿತಿದ್ವಿ, ತಾಮ್ರಪರ್ಣಿ ಅಂತ ಕರಿತಾ ಇದ್ವಿ. ಕೇಳ್ಬೋದು ಪರೀಕ್ಷೆಯಲ್ಲಿ ನಿಮಗೆ, ಇವನ್ನ ಈ ಏನ್ಷಿಯಂಟ್ ಹಿಸ್ಟ್ರಿಯಲ್ಲಿ ಕೇಳ್ತಾರೆ ಅಥವಾ ಮಿಡಿವಲ್ ಹಿಸ್ಟ್ರಿಯಲ್ಲಿ ತಾಮ್ರಪರ್ಣಿ ಅಂತ ಕೆಳಗಿನ ಯಾವ ದೇಶವನ್ನು ಸಂಬೋಧಿಸಲಾಗ್ತಿತ್ತು ಅಂತ ಹೇಳಿ ಕೊಟ್ಬಿಟ್ಟು ನಿಮಗೆ ಶ್ರೀಲಂಕಾ, ಇಂಡೋನೇಷ್ಯಾ, ಮಲೇಷ್ಯಾ, ಸಿಂಗಾಪುರ್ ಅಂತ ಆಪ್ಷನ್ ಕೊಡ್ತಾರೆ, ನೀವು ಶ್ರೀಲಂಕಾ ಟಿಕ್ ಮಾಡಬೇಕಾಗತ್ತೆ. ಸಿಲೋನ್ ಅಂತ ಕೂಡ ಕರೆಯಲಾಗುತ್ತೆ, ಸಿಲೋನ್ ಆರ್ ಅದು ಸಿಲೋನ್ ಹೊಸ ಹೆಸರು, ಬಟ್ ಅದಕ್ಕಿಂತ ಮುಂಚೆ ಅದನ್ನು ನಿಮಗೆ ತಾಮ್ರಪರ್ಣಿ ಅಂತ ಕೂಡ ಕರೆಯಲಾಗುತ್ತೆ. ಈಗ ಬೇರೆ ಬೇರೆ ಹೆಸರುಗಳಿಂದ ಕರೆಯಲಾಗ್ತಿರುತ್ತೆ. ಸೊ ನಿಮಗೇನು ರಾಜೇಂದ್ರ ಚೋಳ ಬರ್ತಾನೆ, ಒಂದನೇ ರಾಜೇಂದ್ರ ಚೋಳ, ಆತ ಶ್ರೀಲಂಕಾದ ಮೇಲೆ ದಂಡೆ ತೊಗೊಂಡು ಅದನ್ನು ವಶಪಡಿಸ್ಕೊಂಡಿರ್ತಾನೆ. ಸೊ ಬಹಳ ನೂರಾರು ಸಾವಿರಾರು ವರ್ಷಗಳ ಹಿಂದಿನಿಂದ ಕೂಡ ಭಾರತ ಅಂದರೆ ವಿಶೇಷವಾಗಿ ತಮಿಳು ನಾಡಿನಿಂದ ಈ ಶ್ರೀಲಂಕಾ ಜೊತೆ ಕಾಂಟ್ಯಾಕ್ಟ್ ಬಹಳ ದಿನಗಳಿಂದ ಕೂಡ ಇದೆ. ಅದೇ ಬ್ರಿಟಿಷರ ಕಾಲದಲ್ಲಿ ಏನು ಈ ಶ್ರೀಲಂಕಾದಲ್ಲಿ ಟೀ ಎಸ್ಟೇಟ್ಗಳಿದ್ವು, ಟೀ ತೋಟಗಳೇನಿದ್ವು, ಅದರಲ್ಲಿ ಕೂಲಿಯನ್ನು ಮಾಡಲಿಕ್ಕೆ ಭಾರತ ದೇಶದಿಂದ ತಮಿಳು ಕೂಲಿ ಕಾರ್ಮಿಕರನ್ನ ಅಲ್ಲಿಗೆ ಕರ್ಕೊಂಡು ಹೋಗಲಾಗುತ್ತೆ. ಆ್ಯಂಡ್ ಅವರು ಅದಾದಮೇಲೆ ಅಲ್ಲೇ ಉಳ್ಕೊಂಡ್ಬಿಡ್ತಾರೆ. ಈಗಲೂ ಕೂಡ ನೀವು ನಾರ್ದರ್ನ್ ಪ್ರೊವಿನ್ಸ್, ನೀವು ಶ್ರೀಲಂಕಾದ ಮ್ಯಾಪನ್ನು ನೋಡಿದ್ರೆ ಅದರ ಉತ್ತರ ಭಾಗದಲ್ಲಿ ಬಹಳಷ್ಟು ಜನ ತಮಿಳರಿದ್ದಾರೆ, ಅವರೆಲ್ಲ ಭಾರತೀಯ ಮೂಲದವರು ಮತ್ತು ಹಿಂದೂ ಆ್ಯಂಡ್ ಮುಸ್ಲಿಮ್ಸ್. ತಮಿಳರಲ್ಲಿ ನಿಮಗೆ ಹಿಂದೂಗಳು ಕಾಣಕ್ಕೆ ಸಿಗ್ತಾರೆ, ಮುಸ್ಲಿಮ್ಸ್ ಕೂಡ ಕಾಣಕ್ಕೆ ಸಿಗ್ತಾರೆ, ಮೆಜಾರಿಟಿ ಹಿಂದೂಗಳಿದ್ದಾರೆ. ಅದೇ ಆ ಒಂದು ದೇಶದ ನಾರ್ತ್ ವೆಸ್ಟರ್ನ್ ಪಾರ್ಟ್ ಬಿಟ್ಬಿಟ್ಟು ಕೆಳಗಡೆ ಎಲ್ಲ ನಿಮಗೆ ಸಿಂಹಳಿ ಭಾಷೆಯನ್ನು ಮಾತಾಡ್ತಕ್ಕಂತಹ ಮತ್ತು ಬೌದ್ಧ ಧರ್ಮಕ್ಕೆ ಸೇರಿದಂತಹ ಅಲ್ಲಿನ ಲೋಕಲೈಟ್ಸ್ ಇದ್ದಾರೆ, ಇಂಡಿಜಿನಸ್ ಪೀಪಲ್ ಅಂದ್ರೆ ಸ್ಥಳೀಯ ನಿವಾಸಿಗಳಿದ್ದಾರೆ. ಸೊ ಅಲ್ಲಿ ಎರಡು ಡಿಫರೆನ್ಸ್ ಬರ್ತಾ ಇದೆ, ಒಂದು ಅವ್ರು ಮಾತಾಡತಕ್ಕಂತಹ ಭಾಷೆ ಸಿಂಹಳಿ ಭಾಷೆ ಮತ್ತು ತಮಿಳು ಭಾಷೆ, ಮತ್ತೊಂದು ಧರ್ಮ. ಇವರು ಹಿಂದೂ ಮತ್ತು ಮುಸಲ್ಮಾನರಾದ್ರೆ ಅಲ್ಲಿನ ಸ್ಥಳೀಯ ನಿವಾಸಿಗಳು ಯಾವ್ದೊಂದು ಧರ್ಮ ಅಪ್ಪ ಅಂತ ಹೇಳಿದ್ರೆ ಬೌದ್ಧ ಧರ್ಮ. ಸೊ ಹಾಗಾಗಿ ಇವರಿಬ್ಬರ ಮಧ್ಯೆ ಪದೇ ಪದೇ ಬಹಳಷ್ಟು ಘರ್ಷಣೆ ನಡೀತಾ ಇದ್ವು. ಅದರಲ್ಲೂ ವಿಶೇಷವಾಗಿ LTTE, ನಿಮಗೆಲ್ಲ ಗೊತ್ತಿರುತ್ತೆ LTTE ಪ್ರಭಾಕರನ್ ಬಗ್ಗೆ ಎಲ್ಲ ಕೇಳಿರ್ತೀರಾ. ಸ್ಪೆಷಲಿ ನಾವೆಲ್ಲ ಸ್ವಲ್ಪ ಚಿಕ್ಕವರಾದಾಗಿದ್ದಾಗ ಮೇ ಬಿ ನಾವು ಹೈಸ್ಕೂಲಲ್ಲಿ ಓದಬೇಕಾದ್ರೆ LTTE ಪ್ರಭಾಕರನ್ ಬಗ್ಗೆ ಸಾಕಷ್ಟು ಸುದ್ದಿಗಳು ಬರ್ತಾ ಇದ್ವು. ಈತ ತಮಿಳರ ಮುಖಂಡ ಅಂದ್ರೆ ಶ್ರೀಲಂಕಾ ದೇಶದಲ್ಲಿ ಅಪ್ಪರ್ ಪೋರ್ಷನ್ ಏನಿದೆ, ಉತ್ತರ ಭಾಗದಲ್ಲಿ ಜಾಗ ಬರುತ್ತೆ, ಜಾಫ್ನಾ ಅಂತ ಕರಿತೀವಿ. ಜಾಫ್ನಾ ಸಿಟಿ ಇದೆ, ಅದು ತಮಿಳುನಾಡಿಗೆ ಬಹಳ ಕ್ಲೋಸ್ ಆಗಿರ್ತಕ್ಕಂಥ ಒಂದು ಸಿಟಿ. ನಾರ್ತ್ ವೆಸ್ಟರ್ನ್ ಪ್ರಾವಿನ್ಸ್, ನಾರ್ತ್ ವೆಸ್ಟ್ ಅಂದ್ರೆ ಏನಂತ ಕರಿಬಹುದು ನಾವು ಕನ್ನಡದಲ್ಲಿ, ಐ ಥಿಂಕ್ ನಾರ್ತ್ ವೆಸ್ಟ್ ವಾಯು ವಿಭಾಗ ಅಂತ ಕರಿತೀವಿ. ಸೊ ಆ ವಾಯು ವಿಭಾಗಕ್ಕೆ ಸಪರೇಟ್ ದೇಶವನ್ನು ಮಾಡಬೇಕು, ತಮಿಳರಿಗಾಗಿ ಪ್ರತ್ಯೇಕ ದೇಶವನ್ನು ಮಾಡಬೇಕು ಅಂತ ಹೇಳಿ LTTE ಬಹಳ ಹೋರಾಟ ಮಾಡ್ತಾ ಇತ್ತು. ಸೊ ಹಾಗಾಗಿ ಅವರ ಆ ಒಂದು LTTE ಮತ್ತು ಈ ಶ್ರೀಲಂಕಾದ ಸೇನೆಗೂ ಸಾಕಷ್ಟು ಘರ್ಷಣೆ ಉಂಟಾಗ್ತಾ ಇದ್ವು. ಹಾಗಾಗಿ 26 ವರ್ಷಗಳ ಕಾಲ ಒಂದು ರಕ್ತಪಾತ ನಡೆಯುತ್ತೆ. ಅಂಡ್ ಅಲ್ಟಿಮೇಟ್ಲಿ 2009 ಈ ಶ್ರೀಲಂಕಾದ ಸೇನೆ LTTE ಮುಖ್ಯ ಮುಖಂಡನಾಗಿದ್ದಂತಹ ಪ್ರಭಾಕರನನ್ನ ಹತ್ಯೆಗೈಯುವ ಮೂಲಕ ಈ ಒಂದು ಹೋರಾಟಕ್ಕೆ ತಿಲಾಂಜಲಿ ಇಡುತ್ತೆ. ಸೊ ಅಲ್ಲಿಗೆ ಈ ಒಂದು ನಾಗರಿಕ ಯುದ್ಧ ಕೊನೆಗೊಳ್ಳುತ್ತೆ ಮತ್ತು ಶ್ರೀಲಂಕಾ ವಾಪಸ್ ನಾರ್ಮಲ್ ಸ್ಟೇಜ್ಗೆ ಬರುತ್ತೆ.
ಅವರು ಕೂಡ 26 ವರ್ಷಗಳಲ್ಲಿ ನಡೆದಂತಹ ಸಾವುಗಳು ಅಷ್ಟಿಷ್ಟಲ್ಲ, 1 ಲಕ್ಷಕ್ಕೂ ಅಧಿಕ ಜನ ಇಲ್ಲಿ ಸಾವನ್ನಪ್ಪುತ್ತಾರೆ. ಈವನ್ ಭಾರತದಿಂದ ಕೂಡ ಒಂದು ಪೀಸ್ ಕೀಪಿಂಗ್ ಫೋರ್ಸ್ ಅನ್ನು ಕಳಿಸಲಾಗುತ್ತೆ, ಒಂದು ಶಾಂತಿ ಪಾಲನಾ ಪಡೆಯನ್ನು ಕೂಡ ಕಳಿಸಲಾಗುತ್ತೆ. ಅಂಡ್ ನೀವು ಇನ್ನೂ ತುಂಬಾ ಡೀಪ್ ಆಗಿ ಇಳಿತಾ ಹೋದ್ರೆ ನಮ್ಮ ಮಾಜಿ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅವರ ಹತ್ಯೆಗೂ ಕೂಡ ಇದೇ ಒಂದು ಇಶ್ಯೂ ಕಾರಣವಾಗುತ್ತೆ. ರಾಜೀವ್ ಗಾಂಧಿ ಅವರು ಈ ಪೀಸ್ ಕೀಪಿಂಗ್ ಫೋರ್ಸ್ ಅನ್ನು ಶ್ರೀಲಂಕಾಗೆ ಕಳಿಸಿದ್ರು ಅಂತ ಹೇಳಿ ಅವರ ಮೇಲೆ ಸೆಡೆನ ಇಟ್ಕೊಂಡ್ಬಿಟ್ಟು ಅವ್ರನ್ನ ಹತ್ಯೆಗೈಲಾಗುತ್ತೆ. 1991 ಶ್ರೀಪೆರಂಬೂರು ತಮಿಳುನಾಡಲ್ಲಿ ತಮಿಳು ಏನು ರಾಡಿಕಲ್ಸ್ ಇದ್ದಾರೆ, ತಮಿಳು ಭಯೋತ್ಪಾದಕರು ಉಗ್ರಗಾಮಿಗಳು ಅವ್ರನ್ನ ಹತ್ಯೆ ಕೂಡ ಗೈತಾರೆ. ಸೊ ಇದಿಷ್ಟು ನಿಮಗೆ ಗೊತ್ತಿರಬೇಕಾದಂತ ಒಂದು ಇತಿಹಾಸ. ಸೊ ಹಾಗಾಗಿ ನಿಮಗೆಲ್ಲ ಒಂದು ವಿಚಾರ ಗೊತ್ತಾಯ್ತು, 26 ವರ್ಷಗಳ ಕಾಲ ಯುದ್ಧ ನಡೆಯುತ್ತೆ, ಬಟ್ ಈ 26 ವರ್ಷಗಳ ಕಾಲ ನಡೆದಂತ ಯುದ್ಧದಲ್ಲಿ ಶ್ರೀಲಂಕಾದ ಸೇನೆ ಹಲವು ಅನಾಚಾರಗಳನ್ನು ಮಾಡುತ್ತೆ. ಅಂದ್ರೆ ಸ್ಪೆಷಲಿ ತಮಿಳು ಏನು ಅಲ್ಪಸಂಖ್ಯಾತ ತಮಿಳರಿದ್ರು ಅವರ ಮೇಲೆ ಸಾಕಷ್ಟು ದೌರ್ಜನ್ಯವನ್ನು ಮಾಡುತ್ತೆ. ಅವ್ರನ್ನ ಎಕ್ಸ್ಟ್ರಾ ಜುಡಿಷಿಯಲ್ ಕಿಲ್ಲಿಂಗ್ ಅಂದ್ರೆ ಯಾವುದೇ ಒಂದು ಪ್ರೊಸೆಸ್ ಅನ್ನ ಫಾಲೋ ಮಾಡದಲ್ಲೇ ಅಥವಾ ಅವರಿಗೆ ಈ ನ್ಯಾಯಾಂಗ ಒಂದು ಪ್ರೊಸೆಸ್ ಫಾಲೋ ಮಾಡದಲ್ಲೇ ಆರ್ಬಿಟ್ರಿಯಲ್ಲಿ ಅವ್ರನ್ನ ಕಿಲ್ ಕೊಂದಾಗದಿರಬಹುದು, ಮಹಿಳೆಯರ ಮೇಲೆ ದೌರ್ಜನ್ಯ ಇರಬಹುದು, ಲೂಟಿಗಳಿರಬಹುದು, ಹೀಗೆ ಬೇರೆ ಬೇರೆ ಒಂದಷ್ಟು ಅನೈತಿಕ ಚಟುವಟಿಕೆಗಳನ್ನ ಶ್ರೀಲಂಕಾದ ಸೇನೆ ಮಾಡುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಯಾವ್ಯಾವ ವ್ಯಕ್ತಿಗಳು ಶ್ರೀಲಂಕಾ ಸೇನೆಯಲ್ಲಿ ಈ ಒಂದು ಮ್ಯಾಟರ್ನಲ್ಲಿ ಪಾಲ್ಗೊಂಡಿದ್ರು, ಯಾರ್ಯಾರು ಮಾನವ ಹಕ್ಕುಗಳ ಕಗ್ಗೊಲೆಯನ್ನು ಮಾಡಿದ್ದಾರೆ, ಅವ್ರನ್ನ ಅಕೌಂಟೆಬಿಲಿಟಿ ಅವ್ರನ್ನ ಈ ನ್ಯಾಯಾಂಗ ವ್ಯವಸ್ಥೆಗೆ ತಂದ್ಬಿಟ್ಟು ಅವರಿಗೆ ಶಿಕ್ಷೆ ಮಾಡುವಂತೆ ನಡಬೇಕು ಮತ್ತು ಅಲ್ಲಿನ ದೌರ್ಜನ್ಯವನ್ನು ತಡೆಗಟ್ಟಬೇಕು ಅಂತ ಹೇಳಿ ಈ ಒಂದು ರೆಸೊಲ್ಯೂಷನ್ ಪಾಸ್ ಮಾಡ್ತಾ ಇರ್ತಕ್ಕಂಥದ್ದು. ಸ್ವಲ್ಪ ಒಂದು 5 ನಿಮಿಷ ತಗೊಂಡ್ಬಿಟ್ಟು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಯಾಕೆ ಈ ಒಂದು ನಿರ್ಣಯವನ್ನು ಮಂಡನೆ ಮಾಡುವಂತಹ ಪ್ರಮೇಯ ಬಂದು ಹೋದಿತ್ತು, ವಾಟ್ ನೆಸೆಸಿಯೇಟೆಡ್ ದ ಟೇಬ್ಲಿಂಗ್ ಆಫ್ ದಿಸ್ ಪರ್ಟಿಕ್ಯುಲರ್ ರೆಸೊಲ್ಯೂಷನ್ ಅಂತ ಹೇಳಿ. ಸೊ ಈ ಒಂದು ಕಾರಣ 26 ವರ್ಷ ಏನೇನು ದಬ್ಬಾಳಿಕೆಗಳು ನಡೆದವು ಆ ಕಾರಣದಿಂದ ಅದನ್ನ ನಿವಾರಿಸಬೇಕು ಮತ್ತು ಒಂದು ನ್ಯಾಯವನ್ನು ಒದಗಿಸಬೇಕು ಅಂತ ಹೇಳಿ ಈ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಲಾಗ್ತಿತ್ತು. ಎಲ್ಲಿ ಪಾಸ್ ಮಾಡಿದ್ರಪ್ಪ ಅಂತ ಹೇಳಿದ್ರೆ UNHRC. ಯೂಶುವಲ್ ಕ್ವಶನ್ ಏನ್ ಕೇಳ್ತಾರಪ್ಪ ಅಂತ ಹೇಳಿದ್ರೆ UNHRC ಕೇಂದ್ರ ಕಚೇರಿಯಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ನಿಮಗೆ ಸ್ವಿಟ್ಜರ್ಲೆಂಡ್ ದೇಶದ ಜೆನಿವಾ ಅನ್ನುವಂತಹ ಒಂದು ಸಿಟಿಯಲ್ಲಿ, ಜೆನಿವಾ ನಗರದಲ್ಲಿ ನಿಮಗೆ UNHRC ಕೇಂದ್ರ ಕಚೇರಿ ಕೂಡ ಕಂಡುಬರುತ್ತೆ. ಅಂಡ್ ನಿಮಗೆ ನಿಮ್ಮಲ್ಲಿ ಕುತೂಹಲ ಇರ್ಬೋದು, ಸೊ ಏನಾಯ್ತಪ್ಪ ಈ ಒಂದು ವೋಟಿಂಗ್ ಅಲ್ಲಿ, ನಿಮ್ಗೆ ಆಲ್ರೆಡಿ ಗೊತ್ತಾಯ್ತು, ಇಂಡಿಯಾ ಅಬ್ಸ್ಟೇನ್ ಫ್ರಮ್ ಇಟ್, ಅಂದ್ರೆ ಭಾರತ ಇಲ್ಲಿ ವೋಟ್ ಅನ್ನ ಚಲಾಯಿಸಲಿಲ್ಲ. ನೀವು ಸ್ಟಾರ್ಟಿಂಗ್ ಹೆಡ್ಡಿಂಗ್ ನೋಡಿದ್ರೆ ವಾಪಸ್ ಒಂದು ಆರ್ಟಿಕಲ್ ನೋಡ್ಕೊಂಬೋಣ, ನೋಡಿ ಪಕ್ಕದಲ್ಲಿ ಕಾಣಿಸ್ತಾ ಇದೆ, ಇಂಡಿಯಾ ಅಬ್ಸ್ಟೇನ್ಸ್ ಫ್ರಮ್ UNHRC ರೆಸೊಲ್ಯೂಷನ್ ಆನ್ ಶ್ರೀಲಂಕಾ. ಅಂದ್ರೆ ಈ ಒಂದು ಏನು ರೆಸೊಲ್ಯೂಷನ್ ನಿರ್ಣಯ ಆಯಿತು ಅಲ್ಲಿ ಮತವನ್ನು ಚಲಾಯಿಸಬೇಕು, ಈ ರೆಸೊಲ್ಯೂಷನ್ ಸಪೋರ್ಟ್ ಮಾಡ್ತೀರಾ ಅಥವಾ ಅಪೋಸ್ ಮಾಡ್ತೀರಾ ಅಂತ ಹೇಳಿ ಮತ ಚಲಾಯಿಸಬೇಕಾಗುತ್ತೆ. ಬಟ್ ಭಾರತ ಮತವನ್ನ ಚಲಾಯಿಸುವುದರಿಂದ ಹಿಂದೆ ಸರಿಯಿತು. ಯಾಕೆ ಅಂತ ಹೇಳಿ ನೀವು ಕೇಳ್ಬಹುದು, ಬಿಕಾಸ್ ಉನ್ಮತನೆ ಬಿಟ್ಕೊಳ್ಳಿ, ಭಾರತಕ್ಕೆ ಖಂಡಿತ ಗೊತ್ತು ಅಲ್ಲಿ ಸಾಕಷ್ಟು ದಬ್ಬಾಳಿಕೆಗಳನ್ನ ತಮಿಳರ ಮೇಲೆ ಮಾಡಲಾಗಿದೆ. ಸೊ ಹಂಗಂತ ಭಾರತ ಅಲ್ಲಿ ಈ ಒಂದು ನಿರ್ಣಯದ ಪರವಾಗಿ ಮತವನ್ನು ಚಲಾಯಿಸಿಬಿಟ್ರೆ ಶ್ರೀಲಂಕಾದ ಜೊತೆಗಿನ ಬಾಂಧವ್ಯವನ್ನು ಕಳೆದುಕೊಳ್ತೀವಿ. ಆಲ್ರೆಡಿ ಶ್ರೀಲಂಕಾ ಚೈನಾ ಶ್ರೀಲಂಕಾವನ್ನ ಚೈನಾ ಕೂಡ ಸಾಕಷ್ಟು ಒಲೈಸ್ತಾ ಇದೆ. ಸೊ ಇಂತಹ ಸಂದರ್ಭದಲ್ಲಿ ನಾವೇನಾದರೂ ಶ್ರೀಲಂಕಾದ ವಿರುದ್ಧವಾಗಿ ಮಂಡನೆ ಆಗ್ತಿರ್ತಕ್ಕಂತಹ ಒಂದು ನಿರ್ಣಯದ ಪರವಾಗಿ ನಿಂತ್ಕೊಂಡ್ರೆ ಶ್ರೀಲಂಕಾದ ಸೆಂಟಿಮೆಂಟ್ಸ್ಗೆ ಹರ್ಟ್ ಮಾಡ್ದಂಗಾಗುತ್ತೆ, ಅವಾಗ ಶ್ರೀಲಂಕಾ ಚೈನಾದ ಹತ್ರ ಜಾಸ್ತಿ ಲೀನ್ ಆಗುತ್ತೆ ಅಂತೇಳಿ ಒಂದು ಕಾರಣ. ಸೊ ಹಾಗಾಗಿ ನಾವು ಅದಕ್ಕೆ ಅದರ ಪರವಾಗಿ ನಿಲ್ಲಕ್ಕೆ ಸಾಧ್ಯವಾಗಲಿಲ್ಲ. ಅದೇ ವಿರೋಧ ಯಾಕೆ ಮಾಡಲಿಲ್ಲ ನೀವೆಲ್ಲ ಕೇಳಬಹುದು, ಶ್ರೀಲಂಕಾ ಭಾರತಕ್ಕೆ ಒಂದು ಪ್ರಮುಖವಾದಂತಹ ಪಾರ್ಟ್ನರ್, ಪಾಲುದಾರಿಕಾ ದೇಶ, ಯಾಕಪ್ಪ ಅಂದ್ರೆ ಅದು ನಮ್ಮ ಇಂಡಿಯನ್ ಓಷನ್ ಅಲ್ಲಿ ಬರತಕ್ಕಂತಹ ಪ್ರಮುಖ ಒಂದು ದೇಶ, ಅದರ ಜೊತೆಗೆ ಬಾಂಧವ್ಯ ನನಗೆ ಬಹಳ ಪ್ರಮುಖವಾಗಿರುತ್ತೆ. ಸ್ಪೆಷಲಿ ಚೈನಾ ಕೂಡ ಅಲ್ಲಿ ಕಾಲನಾಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಿರೋದ್ರಿಂದ ನಮಗೆ ಶ್ರೀಲಂಕಾದ ಜೊತೆ ಫ್ರೆಂಡ್ಶಿಪ್ ಬಹಳ ಇಂಪಾರ್ಟೆಂಟ್. ಸೊ ಹಾಗಂತ ಈ ಒಂದು ನಿರ್ಣಯದ ವಿರುದ್ಧ ನಾವು ಓಟ್ ಹಾಕ್ಬಿಟ್ಟು ಶ್ರೀಲಂಕಾದ ಮೆಚ್ಚುಗೆಗೆ ಪಾತ್ರವಾಗಬಹುದಿತ್ತು, ಬಟ್ ಅದನ್ನ ನಾವು ಯಾಕೆ ಮಾಡೋಕ್ಕಾಗಲ್ಲಪ್ಪ ಅಂತ ಹೇಳಿದ್ರೆ ಈ ಒಂದು ವಿಚಾರ ಇರತಕ್ಕಂಥದ್ದು ತಮಿಳರಿಗೆ ಸಂಬಂಧಪಟ್ಟಂಗೆ. ತಮಿಳರು ಅಂದ್ರೆ ಯಾವ ದೇಶಕ್ಕೆ ಸೇರಿದ್ರು? ಮೂಲತಃ ಭಾರತಕ್ಕೆ ಸೇರಿದ್ರು. ಸೊ ಭಾರತೀಯರೇ ಆಗಿರ್ತಕ್ಕಂತಹ ತಮಿಳರ ಮೇಲಿನ ದೌರ್ಜನ್ಯಕ್ಕೆ ನಾವು ಬೆಂಬಲ ಕೊಟ್ಬಿಟ್ವಿ ಅಂತ ಹೇಳಿದ್ರೆ, ಅಂದ್ರೆ ಈ ಒಂದು ನಿರ್ಣಯ ಅಪೋಸ್ ಮಾಡೋದಂದ್ರೆ ಏನು ಅರ್ಥ? ಈ ಶ್ರೀಲಂಕಾದ ಸೇನೆ ತಮಿಳರ ಮೇಲೆ ದೌರ್ಜನ್ಯ ಮಾಡಿಲ್ಲ ಅಂತ ಹೇಳಿ ನಾವು ಹೇಳಿಕೆ ಕೊಟ್ಟಂಗಾಗತ್ತೆ. ಬಟ್ ಹಾಗೆ ನೋಡೋದ್ರಿಂದ ನಮ್ಮ ತಮಿಳುನಾಡಲ್ಲಿ ಸಾಕಷ್ಟು ಪ್ರತಿಭಟನೆ ಎದುರಿಸಬೇಕಾಗತ್ತೆ ಮತ್ತು ನಮ್ಮವ್ರನ್ನ ನಾವು ಬಿಟ್ಕೊಂಡ್ಬಿಡಂಗಾಗುತ್ತೆ. ಸೊ ಹಾಗೆ ಬಹಳ ಕನ್ಸಿಡರೇಷನ್ ಮಾಡಿಬಿಟ್ಟು ನಮ್ಮ ದೇಶದ ಈ ದೊಡ್ಡ ದೊಡ್ಡ ಏನೋ ಡಿಪ್ಲೊಮ್ಯಾಟ್ಸ್ ಒಂದು ಕನ್ಸಿಡರೇಷನ್ ಮಾಡಿಬಿಟ್ಟು ಕೊನೆಗೆ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡಲಿಕ್ಕೆ ಅಬ್ಸ್ಟೇನ್ಮೆಂಟ್ ಅನ್ನುವಂತಹ ಒಂದು ಮೊರೆ ಹೋದ್ರು. ಅಬ್ಸ್ಟೇನ್ಮೆಂಟ್ ಅಂದ್ರೆ ಓಟ್ ಹಾಕದೇ ಇರೋದು, ಅದರ ಪ್ರಭಾವ ಬಂದಿಲ್ಲ, ವಿರುದ್ಧವಾಗ್ಲೂ ಇಲ್ಲ. ಸೊ ಹಾಗಾಗಿ ಎರಡೂ ಕಡೆಯ ಪಾರ್ಟಿಗಳು ನಮಗೀಗ ಸಪೋರ್ಟ್ ಮಾಡಿದ್ದಾವೆ, ಓಕೆ ಇಂಡಿಯಾ ಒಳ್ಳೆ ಒಂದು ಡಿಸಿಷನ್ ತಗೊಂಡಿದೆ ಅಂತೇಳಿ ಹೇಳಲಾಗ್ತಿದೆ. ಸೊ ಈಗ ನಾವು ನಿರ್ಣಯದ ಕುರಿತು ಡಿಸ್ಕಸ್ ಮಾಡೋದಾದ್ರೆ ಸುಮಾರು 22 ದೇಶಗಳು ಇದರ ಪರವಾಗಿ ನಿಂತ್ಕೊಂಡ್ವು. ದಟ್ ಮೀನ್ಸ್ ನಿಮಗೆಲ್ಲ ಒಂದು ವಿಚಾರ ಗೊತ್ತಿರಬೇಕು, ಒಟ್ಟು 47 ಸದಸ್ಯ ರಾಷ್ಟ್ರಗಳಿದ್ದಾವೆ. 47 ಸದಸ್ಯ ರಾಷ್ಟ್ರಗಳು ನಿಮಗೆ UNHRC ಸಿಗುತ್ತೆ. ಆ 47 ಪೈಕಿ ಸುಮಾರು 22 ದೇಶಗಳು ಇದರ ಪರವಾಗಿ ಈ ಒಂದು ನಿರ್ಣಯದ ಪರವಾಗಿ ಧೋರಣೆಯನ್ನು ತೋರಿಸಿದ್ವು. ದಟ್ ಮೀನ್ಸ್ ಅವು ಶ್ರೀಲಂಕಾದ ಸೇನೆಯ ವಿರುದ್ಧವಾಗಿ ನಿಂತ್ಕೊಂಡ್ವು. ಅಂದ್ರೆ ಕರೆಕ್ಟ್, ಸೇನೆ ಶ್ರೀಲಂಕಾದ ಸೇನೆ ಏನಿದೆ ಅವರು ಈ ದೌರ್ಜನ್ಯವನ್ನು ಮಾಡಿದ್ದಾರೆ, ಅವರಿಗೆ ಅವ್ರನ್ನ ದೇ ಹ್ಯಾವ್ ಟು ಬಿ ಬ್ರಾಟ್ ಟು ಜಸ್ಟಿಸ್, ಅವರಿಗೆ ಅವ್ರನ್ನ ಈ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ತೆಗೆದುಕೊಂಡು ಬಂದ್ಬಿಟ್ಟು ಶಿಕ್ಷೆ ಆಗಬೇಕು ಅಂತ ಹೇಳಿ ಸಮರ್ಥನೆಯನ್ನು ಮಾಡಿಕೊಂಡು 22 ದೇಶಗಳು, ವಿಶೇಷವಾಗಿ ಪಾಶ್ಚಿಮಾತ್ಯ ದೇಶಗಳೇನಿದ್ದಾವೆ ಅವು ಈ ಒಂದು ರೆಸೊಲ್ಯೂಷನ್ಗೆ ಸಪೋರ್ಟ್ ಮಾಡಿದ್ವು. ಬಟ್ ಭಾರತ
ಜಪಾನ್, ನೇಪಾಳ್ ಇಂತಹ ದೇಶಗಳೇನು ಮಾಡಿದ್ವು, ಇವಕ್ಕೆ ಸ್ವಲ್ಪ ಶ್ರೀಲಂಕಾದ ಜೊತೆ ಬಾಂಧವ್ಯ ಇಂಪಾರ್ಟೆಂಟ್, ಹಾಗಂತ ಇದಕ್ಕೆ ರೆಸೊಲ್ಯೂಷನ್ಗೆ ವಿರೋಧ ವ್ಯಕ್ತಪಡಿಸೋ ಅಂತಿಲ್ಲ, ಬಿಕಾಸ್ ಅಲ್ಲಿ ತಮಿಳರ ಕಗ್ಗೊಲೆ ಆಗಿದೆ. ಸೊ ಹಾಗೆ ಇವು ಏನು ಮಾಡಿದ್ವಪ್ಪ ಅಂದರೆ ಸ್ವಲ್ಪ ಜಾಣತನ ಪ್ರದರ್ಶಿಸ್ಬಿಟ್ಟು ಅಬ್ಸ್ಟೈನ್ಮೆಂಟ್ ಮಾಡಿದ್ವು, ಅಂದರೆ ಮತವನ್ನು ಚಲಾವಣೆ ಮಾಡಿಲ್ಲ. ಅದೇ ನೀವು ಇನ್ನೊಂದಷ್ಟು ರಾಷ್ಟ್ರಗಳಲ್ಲಿ ಇವಾಗ ಕಾಣಿಸ್ತಾ ಇದೆ, ಸುಮಾರು 11 ದೇಶಗಳು ಈ ಒಂದು ರೆಸೊಲ್ಯೂಷನ್ನ ವಿರುದ್ಧವಾಗಿ ನಿಂತ್ಕೊಂಡ್ವು. ದಟ್ ಮೀನ್ಸ್ ಶ್ರೀಲಂಕಾ ಸೇನೆ ಯಾವುದೇ ತಪ್ಪು ಮಾಡಿಲ್ಲ ಅಂತೇಳಿ ಶ್ರೀಲಂಕಾದ ಜೊತೆ ಒಂದು ಸಾಲಿಡಾರಿಟಿನ ತೋರಿಸಿದ್ವು. ಅವ್ಯಾವ ದೇಶಗಳಪ್ಪ ಅನ್ನೋದು ಬಹಳ ಪ್ರಮುಖವಾಗುತ್ತೆ, ಬಿಕಾಸ್ ಅವೆಲ್ಲವೂ ಕೂಡ ಮೋಸ್ಟ್ ಆಫ್ ದೇಮ್ ಭಾರತದ ವಿರೋಧಿಗಳು. ಒಂದೆರಡು ಮೂರು, ಮೊದಲನೇದಾಗಿ ಚೈನಾ ಬರುತ್ತೆ, ಎರಡನೇದು ಪಾಕಿಸ್ತಾನ್. ಎರಡೂ ಕೂಡ ಭಾರತವನ್ನು ಅಣಿಬೇಕು ಅಂತ ಹೇಳೇನೆ, ಜಸ್ಟ್ ಬಿಕಾಸ್ ಭಾರತಕ್ಕೆ ಇದು ಅಪೋಸಿಟ್ ಆಗಿದೆ ಅಂತೇಳಿ ಅವರು ಶ್ರೀಲಂಕಾಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಆ ಮೂಲಕ ಶ್ರೀಲಂಕಾದ ಒಂದು ಮೆಚ್ಚುಗೆ ಪಾತ್ರವಾಗುವಂತಹ ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ ಚೈನಾ ಬರುತ್ತೆ, ಪಾಕಿಸ್ತಾನ್ ಬರುತ್ತೆ, ರಷ್ಯಾ ಬರುತ್ತೆ, ಮತ್ತು ಬಾಂಗ್ಲಾದೇಶ್ ಕೂಡ ಬರುತ್ತೆ. ಸೊ ಇವರು ಇವರೆಲ್ಲರೂ ಎಲ್ಲರ ಕಣ್ಣಿಗೆ ಕಾಣಿಸ್ತಾ ಇದೆ ಅಲ್ಲಿ ಯಾವ ರೀತಿ ಒಂದು ಅನಾಚಾರ ನಡೆದಿದೆ ಅಂತೇಳಿ. ಬಟ್ ಆದರೂ ಕೂಡ ಜಸ್ಟ್ ಒಂದು ಬಾಂಧವ್ಯ ವೃದ್ಧಿ ಮಾಡೋಕ್ಕೋಸ್ಕರ ಈ ದೇಶಗಳು, 11 ದೇಶಗಳು ಅವರ ಆ ಒಂದು ನಿರ್ಣಯದ ವಿರುದ್ಧವಾಗಿ ಮತವನ್ನು ಚಲಾಯಿಸುವುದರ ಮೂಲಕ ಶ್ರೀಲಂಕಾದ ಹತ್ತಿರ ಬಾಂಧವ್ಯವನ್ನು ವೃದ್ಧಿ ಮಾಡಿಸಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾವೆ. ಐ ತಿಂಕ್ ಬಹಳ ಜನ ತುಂಬ ಡೀಪ್ ಆಗ್ತಿದೆ, ಇಷ್ಟೊಂದಲ್ಲಿ ಯಾಕೆ ಬೇಕು ಅಂತ ಅನ್ಕೊತಿರ್ಬೋದು, ಬಟ್ ಎಲ್ಲ ಗೊತ್ತಿರಬೇಕಾಗುತ್ತೆ ನಮಗೆ. ಇಂಟರ್ನ್ಯಾಷನಲ್ ಅಫೇರ್ಸ್ ಅಲ್ಲಿ ಒಂದು ಪ್ರಮುಖವಾದಂತಹ ನ್ಯೂಸ್ ಇದು. ದೇರ್ ಇಸ್ ನಥಿಂಗ್ ರಾಂಗ್ ಇನ್ ಲರ್ನಿಂಗ್ ದಿಸ್, ಇದನ್ನು ಕಲಿಯೋದ್ರಿಂದ ಯಾವುದೇ ರೀತಿಯಂತಹ ತೊಂದರೆ ಖಂಡಿತ ಇಲ್ಲ. ಸೊ ಅದೇ ರೀತಿ ಮುಂದಿನ ಒಂದು ಸುದ್ದಿ ನೋಡ್ತಾ ಹೋಗೋಣ. ಅಂದ್ರೆ ಅದೇ ಸುದ್ದಿಯಲ್ಲಿ ಸ್ವಲ್ಪ ಅಡಿಷನಲ್ ಈ ಭಾಗದಲ್ಲಿ ಕಾಣಿಸ್ತಾ ಇದೆ ನಿಮಗೆ, ತಮಿಳ್ ನ್ಯಾಷನಲ್ ಅಲೈಯನ್ಸ್ ಅಂತೇಳಿ. ನೋಡಿ, ಪ್ರಸಕ್ತವಾಗಿ ಅಲ್ಲಿ ನಿಮಗೆ ಮಹಿಂದಾ ರಾಜಪಕ್ಸೆ ಮತ್ತು ಗೋಟಬಯ ರಾಜಪಕ್ಸೆ ಇಬ್ಬರು ಸಹೋದರರು, ಅವರ ಒಂದು ಪಕ್ಷ ಆಳ್ವಿಕೆ ನಡೆಸ್ತಾ ಇದೆ. ಬಟ್ ಅವರ ವಿರೋಧ ಪಕ್ಷ, ಅಲ್ಲಿರ್ತಕ್ಕಂಥ ಒಂದು ಪ್ರಮುಖ ವಿರೋಧ ಪಕ್ಷ ಅದಪ್ಪ ಅಂತ ಹೇಳಿದ್ರೆ TNA, ತಮಿಳ್ ನ್ಯಾಷನಲ್ ಅಲೈಯನ್ಸ್, ಒಂದು ಒಕ್ಕೂಟ. ಅಂದ್ರೆ ಶ್ರೀಲಂಕಾದ ತಮಿಳರು ಸೇರ್ಕೊಂಡು ಮಾಡ್ಕೊಂಡಿರ್ತಕ್ಕಂಥ ಒಂದು ಒಕ್ಕೂಟ. ಈ ಒಕ್ಕೂಟ ಭಾರತಕ್ಕೆ ದಯವಿಟ್ಟು ನಮ್ಮ ಈ ಒಂದು ನಿರ್ಣಯದ ಪರವಾಗಿ ಓಟನ್ನು ಹಾಕಿ ಅಂತ ಹೇಳಿ ಅವರು ಕೇಳ್ಕೊಂಡಿದ್ರು. ಬಿಕಾಸ್ ಅವರ ಹೋರಾಟ ಏನಪ್ಪ ಅಂತ ಹೇಳಿದ್ರೆ, ಶ್ರೀಲಂಕಾದ ಸೇನೆ ತಮಿಳರ ಮೇಲೆ ದಬ್ಬಾಳಿಕೆ ನಡೆಸಿದೆ. ಸೊ ಹಾಗಾಗಿ ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ ಕೇಳ್ಕೊಂಡು. ಬಟ್ ಭಾರತ ಸಪೋರ್ಟ್ ಮಾಡಿಲ್ಲ, ಅಪೋಸ್ ಮಾಡಿಲ್ಲ, ನಾವು ಅಬ್ಸ್ಟೇನ್ ಮಾಡಿದ್ದೇವೆ. ಸೊ ಜಸ್ಟ್ ಗೊತ್ತಿರಬೇಕಾಗುತ್ತೆ, ತಮಿಳ್ ನ್ಯಾಷನಲ್ ಅಲೈಯನ್ಸ್ ಅಂದ್ರೆ ಇದು ಇಂಡಿಯಾದಲ್ಲಿ ಬರಲ್ಲ, ತಮಿಳಿನ ತಕ್ಷಣ ನೀವು ಭಾರತದ ತಮಿಳುನಾಡಿನ ಒಂದು ಪಕ್ಷ ಅನ್ಕೋಬಹುದು, ಖಂಡಿತ ಅಲ್ಲ. ಇದು ಶ್ರೀಲಂಕಾದಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖ ವಿರೋಧ ಪಕ್ಷ. ಸ್ಪೆಷಲಿ ನಾನು ಏನ್ ಹೇಳಿದೆ ನಾರ್ತ್ ವೆಸ್ಟರ್ನ್ ಪ್ರಾವಿನ್ಸ್ ಅಲ್ಲಿ ಹೆಚ್ಚಾಗಿ ಕಾಣಕ್ ಸಿಗುತ್ತೆ. UNHRC ಬಗ್ಗೆ ಸ್ವಲ್ಪ ಡೀಟೇಲ್ಸ್ ನ ಕೊಡಲಾಗಿದೆ, ನಾನಾಗಲೇ ಹೇಳಿದೆ. ಜಿನಿವಾದಲ್ಲಿ ಇದರ ಕೇಂದ್ರ ಕಚೇರಿ ಬರುತ್ತೆ, ಜೊತೆಗೆ 1954 ಮತ್ತು 81 1984 ಅಲ್ಲಿ ಈ UNHRC ಈ ನೋಬೆಲ್ ಪೀಸ್ ಪ್ರೈಸ್ ಕೂಡ ದೊರಕಿದೆ, ಅಂದ್ರೆ ನೋಬೆಲ್ ಶಾಂತಿ ಪುರಸ್ಕಾರ ಕೂಡ ನಿಮಗೆ ಇದಕ್ಕೆ ದೊರಕಿದೆ. ಅಂಡ್ ಪ್ರಸಕ್ತವಾಗಿ ಯುನೈಟೆಡ್ ನೇಷನ್ಸ್ ಹೈ ಕಮಿಷನರ್ ಫಾರ್ ರೆಫ್ಯೂಜೀಸ್, ಅಂದ್ರೆ ನಾವೇನು ಈ ರೆಫ್ಯೂಜೀಸ್ ಅಂದ್ರೆ ಏನು ನಿರಾಶ್ರಿತರು ಅಂತ ಕರಿತೀವಿ, ಬಿಕಾಸ್ ಇದನ್ನ ಯಾಕಪ್ಪ ಇನ್ಕ್ಲೂಡ್ ಮಾಡ್ಕೊಂಡಿದೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಸಿಕ್ಕಾಪಟ್ಟೆ ನಿರಾಶ್ರಿತಕ್ಕೆ ಸಂಬಂಧಪಟ್ಟಂತಹ ಸುದ್ದಿಗಳು ಕೂಡ ಕಾಣಿಸ್ಕೊಳ್ತಾ ಇದ್ದಾವೆ, ವಿಶೇಷವಾಗಿ ನಮ್ಮ ಭಾರತದಲ್ಲೇನೆ. ಯಾಕಪ್ಪ ಅಂದ್ರೆ ಪಕ್ಕದ ಮಯನ್ಮಾರ್ ದೇಶ ಏನಿದೆ ಅಲ್ಲಿ ಸಾಕಷ್ಟು ದಬ್ಬಾಳಿಕೆ ಆಗ್ತಿರೋದ್ರಿಂದ ಮಯನ್ಮಾರ್ನ ಹಲವಾರು ನಾಗರಿಕರು ನೆರೆಯ ರಾಜ್ಯವಾಗಿರ್ತಕ್ಕಂತಹ ಅಂದ್ರೆ ಮ್ಯಾನ್ಮಾರ್ಗೆ ಗಡಿ ಹೊಂದಿಕೊಂಡಿರತಕ್ಕಂತಹ ಮಿಜೋರಾಂ ಏನ್ ಬರುತ್ತೆ, ಮಿಜೋರಾಂನ ಗಡಿಯ ಮೂಲಕ ಭಾರತಕ್ಕೆ ಪ್ರವೇಶಿಸುತ್ತಿದ್ದಾರೆ. ಅವರಿಗೆ ನಿರಾಶ್ರಿತರ ಪಟ್ಟವನ್ನು ಕೊಟ್ಬಿಟ್ಟು ಅವ್ರನ್ನ ನೋಡ್ಕೋಬೇಕು ಅಥವಾ ವಾಪಸ್ ಗಡಿಪಾರ್ ಮಾಡಬೇಕು ಅಂತೇಳಿ ಒಂದು ಜಿಜ್ಞಾಸೆ ಮೇಲೆ ಕಾಡ್ತಾ ಇದೆ. ಸೊ ಹಾಗಾಗಿ ಈ ಯುನೈಟೆಡ್ ನೇಷನ್ಸ್ ಹೈ ಕಮಿಷನರ್ ಫಾರ್ ರೆಫ್ಯೂಜೀಸ್ ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ಅದನ್ನ ನೋಟ್ ಮಾಡ್ಕೊಳ್ತಾ ನಾವು ನೆಕ್ಸ್ಟ್ ಸುದ್ದಿಗೆ ಹೋಗ್ತಾ. ಜೊತೆಗೆ UNHRC ಅಂದ್ರೆ ನಾನು ಹೇಳ್ತಿರೋದು ಈಗ UN ಹೈ ಕಮಿಷನರ್ ಫಾರ್ ರೆಫ್ಯೂಜೀಸ್, ನಿರಾಶ್ರಿತರಿಗೆ ಸಂಬಂಧಪಟ್ಟಂತಹ ಹೈ ಕಮಿಷನ್ ಏನ್ ಬರುತ್ತೆ ಅದರ ಹೈ ಕಮಿಷನರ್ ಪ್ರಸಿದ್ಧ ಯಾರಪ್ಪ ಅಂತ ಹೇಳಿದ್ರೆ ಫಿಲಿಪ್ಪೋ ಗ್ರ್ಯಾಂಡಿ ಕೆಲವೊಂದು ವಿಚಾರದಲ್ಲಿ ಕೇಳಬಹುದು, ಬಿಕಾಸ್ ಈ ನಿರಾಶ್ರಿತರ ಒಂದು ಸಂಘಟನೆ ಏನಿದೆ ಅಂದ್ರೆ UN ಹೈ ಕಮಿಷನ್ ಫಾರ್ ರೆಫ್ಯೂಜೀಸ್, ಅದು ಕೂಡ ಸಾಕಷ್ಟು ಸುದ್ದಿ ಇರೋ ಕಾರಣದಿಂದ ಅದರ ಮುಖ್ಯಸ್ಥರ ಹೆಸರನ್ನು ಕೇಳಬಹುದು. ಇವರು ಇಟಲಿ ದೇಶದ ಒಬ್ಬ ರಾಜತಾಂತ್ರಿಕ ಅಧಿಕಾರಿ, ಒಬ್ಬ ಡಿಪ್ಲೊಮ್ಯಾಟ್, ಫಿಲಿಪ್ಪೋ ಗ್ರ್ಯಾಂಡಿ ಅಂತೇಳಿ. ಇವರು ಪ್ರಸಕ್ತವಾಗಿ ಯುನೈಟೆಡ್ ನೇಷನ್ಸ್ ಹೈ ಕಮಿಷನರ್ ಫಾರ್ ರೆಫ್ಯೂಜೀಸ್ ಆಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಿದ್ದಾರೆ. ಅದೇ ರೀತಿ ಮುಂದಿನ ಚಿಕ್ಕ ಸುದ್ದಿ ಕಾಣಿಸ್ಕೊಳ್ತಾ ಇದೆ. ಸುದ್ದಿ ಹೇಳುತ್ತೆ, ರೀಫಂಡ್ ಪೀನಲ್ ಇಂಟ್ರೆಸ್ಟ್ ಆನ್ EMIs SC ಡೈರೆಕ್ಟ್ ಲೆಂಡರ್ಸ್. ನಾನು ಸುಪ್ರೀಂ ಕೋರ್ಟ್ ಒಂದು ಬಹುಮುಖ್ಯವಾದಂತಹ ಜಡ್ಜ್ಮೆಂಟ್ ಅನ್ನ ಕೊಟ್ಟಿದೆ, ಅದೇನಪ್ಪ ಅಂತ ಹೇಳಿದ್ರೆ ಪೀನಲ್ ಇಂಟ್ರೆಸ್ಟ್. ನಿಮಗೆಲ್ಲ ವಿಚಾರ ಗೊತ್ತಿರಬೇಕು, ಯಾವಾಗ ಕಳೆದ ವರ್ಷ ಮಾರ್ಚ್ ತಿಂಗಳಲ್ಲಿ ನಮ್ಮ ದೇಶದಲ್ಲಿ ಲಾಕ್ಡೌನ್ ಅನ್ನ ದೇಶವ್ಯಾಪಿ ಲಾಕ್ಡೌನ್ ಅನ್ನ ಜಾರಿಗೊಳಿಸ್ತಾ ಇತ್ತು, ಅವಾಗ ನಮ್ಮ ದೇಶದಲ್ಲಿ ಒಂದು ಕ್ರಮವನ್ನ ನಮ್ಮ RBI ಮತ್ತು ನಮ್ಮ ಕೇಂದ್ರ ಸರ್ಕಾರ ತೆಗೆದುಕೊಂಡು ಬಂದ್ವು. ಅದೇನಪ್ಪ ಅಂತ ಹೇಳಿದ್ರೆ, ಏನು ಜನ ಲೋನ್ ತಗೊಂಡಿರ್ತಾರೆ, ನಾವೇನು ಸಾಲ ಅಂತ ಕರಿತೀವಿ, ಸಾಲವನ್ನ ತೆಗೆದುಕೊಂಡಿರ್ತಾರೆ, ಆ ಸಾಲವನ್ನ ಮರುಪಾವತಿ ಮಾಡೋದ್ರ ಮೇಲೆ ಆ ಬಡ್ಡಿ ಇರಬಹುದು, ಅಸಲನ್ನ ಮರುಪಾವತಿ ಮಾಡೋದಿರ್ಬೋದು, ಅಥವಾ EMI ಪ್ರತಿಯೊಬ್ಬರು ಕೂಡ ನೋಡಿದ್ದೀರಾ, ನೀವು ಯಾವುದೇ ಒಂದು ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಅನ್ನ ತಗೋಬೇಕು, ಮೊಬೈಲ್ ತಗೋಬೇಕು ಅಂತ ನೀವು ಹೋದ್ರೆ ನಿಮಗೆ EMI ಆಪ್ಷನ್ ಅನ್ನು ಕೂಡ ಕೊಡಲಾಗುತ್ತೆ. EMI ಅಂದ್ರೇನು? ಈಕ್ವೇಟೆಡ್ ಮಂತ್ಲಿ ಇನ್ಸ್ಟಾಲ್ಮೆಂಟ್. ಅಂದ್ರೆ ಫಾರ್ ಎಕ್ಸಾಂಪಲ್, ನೀವು 12 EMI ತಗೋಬಹುದು, 24 EMI ತಗೋಬಹುದು. ಸೊ ಡಿಪೆಂಡಿಂಗ್ ಅಪಾನ್ ನೀವು ಎಷ್ಟು ಟೆನ್ಯೂರ್ ತಗೊಂತಿದ್ದೀರಾ, ಒಂದಷ್ಟು ಟ್ಯಾಕ್ಸ್ ಅನ್ನ ಅಂದ್ರೆ ಒಂದಷ್ಟು ಇಂಟ್ರೆಸ್ಟ್ ಅನ್ನ ಸೇರಿಸ್ಬಿಟ್ಟು ಒಂದು ಡಿವೈಡ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಸುಮ್ಮನೆ ನಿಮಗೆ ಹೇಳ್ತಾ ಇರೋದು ಎಕ್ಸಾಂಪಲ್ ಕೊಡಕ್ಕೆ, ನೀವು ಯಾವುದೋ ಒಂದು
₹10,000 ಮೊಬೈಲ್ ತೊಗೊತ್ಕೊಂತ ಇದ್ದೀರಾ. ಕ್ಯಾಶ್ ಕೊಟ್ಟು ತಗೊಳ್ಳೋದಾದ್ರೆ ₹10,000 ಕೊಡಬೇಕಾಗತ್ತೆ, ಬಟ್ ನಿಮ್ಮ ಹತ್ರ ಇಮಿಡಿಯೇಟಾಗಿ ₹10,000 ಕ್ಯಾಶ್ ಇಲ್ಲ, ನೀವೇನು ಮಾಡ್ತೀರಾ ₹5,000 ಡೌನ್ ಪೇಮೆಂಟ್ ಮಾಡ್ತೀನಿ, ಡೌನ್ ಪೇಮೆಂಟ್ ಅಂತ ಇನಿಷಿಯಲ್ ಆಗಿ ಎಷ್ಟು ಅಮೌಂಟ್ ಕೊಡ್ತೀನಿ ಅಂತ ಹೇಳ್ತೀರಾ, ಇನ್ನು ಉಳಿದಂತಹ ₹5,000ಗೆ ನನಗೆ ಇ ಎಂ ಐ ಬೇಕು ಅಂತ ಕೇಳ್ತೀರಾ, ಒಂದು 24 ಮಂತ್ಸ್ ಒಂದು 12 ಮಂತ್ಸ್ ಇ ಎಂ ಐ ಅಂತ ಅಂತ ಕೇಳ್ತೀರಾ. ಅವಾಗ ಅವ್ರೇನು ಮಾಡ್ತಾರೆ, ಸರ್ ₹5,000 ನೀವು ಕೊಡಬೇಕಾದಂಥ ಅಮೌಂಟ್ ಆಗುತ್ತೆ, ಅದಕ್ಕೆ ₹1,000 ಇಂಟ್ರೆಸ್ಟ್ ಅವ್ರು ಯಾವುದೋ ಒಂದು ಮೆಷರ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಾರೆ, ಅವರು ಅವರ ಒಂದು ಕಂಪ್ನಿಯಲ್ಲಿ ಎಷ್ಟು ಪರ್ಸೆಂಟ್ ಇಂಟ್ರೆಸ್ಟ್ ಇರುತ್ತೋ ಅದ್ರ ಬೇಸಿಸ್ ಮೇಲೆ ಸರ್ ಒಟ್ಟು ಅಮೌಂಟ್ ಇಂಟ್ರೆಸ್ಟ್ ಇರ್ಬಿಟ್ಟು ₹600 ಆಗುತ್ತೆ, ನೀವು 12 ತಿಂಗಳ ಇ ಎಂ ಐ ಕೇಳ್ತಿದ್ದೀರಾ, ಸೊ ಮಂತ್ಲಿ ನಿಮಗೆ ಇ ಎಂ ಐ ಬಂದ್ಬಿಟ್ಟು ₹500 ಬರುತ್ತೆ. ಸೊ ಇನ್ನು 1 ವರ್ಷಗಳ ಕಾಲ ನೀವು ಪ್ರತಿ ತಿಂಗಳು ₹500 ಪಾವತಿ ಮಾಡ್ತಾ ಹೋದರೆ 12 ಮಂತ್ಸಲ್ಲಿ ನಿಮ್ಮ ಇ ಎಂ ಐ ಮುಗಿಯುತ್ತೆ ಮತ್ತು ನೀವು ಆ ಕಂಪ್ಲೀಟ್ ಮೊಬೈಲ್ನ ಓನರ್ ಆಗ್ತೀರಾ. ಸೊ ಈ ಥರ ಸಿಸ್ಟಮನ್ನು ನಾವು ಈಕ್ವೇಟೆಡ್ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಅಂತ ಕರಿತೀವಿ. ಕೆಲವು ಕನ್ಫ್ಯೂಸ್ ಮಾಡ್ಕೊಳ್ತಾರೆ, ಇಲ್ಲಿ ಇಂಟ್ರೆಸ್ಟ್ ಬೀಳಲ್ಲ ಅನ್ಕೊಂತಾರೆ, ಯೂಶುವಲಾಗೇ ಇಂಟ್ರೆಸ್ಟ್ ಬೀಳುತ್ತೆ, ಬಟ್ ಕೆಲವೊಂದು ಆಫರ್ಗಳಲ್ಲಿ ನೀವು 0 ಕಾಸ್ಟ್ ಇ ಎಂ ಐ ಅಥವಾ 0 ಇಂಟ್ರೆಸ್ಟ್ ಇ ಎಂ ಐ ಅಂತ ಕೂಡ ಬರುತ್ತೆ, ಬಟ್ ಯೂಶುವಲಾಗೆ ನೀವು ₹10,000 ಇ ಎಂ ಐ ಕಟ್ಟಬೇಕು ಅಂತ ಹೇಳಿದ್ರೆ ಅದಕ್ಕೊಂದು 2,000 ಈ ಇಂಟ್ರೆಸ್ಟನ್ನು ಸೇರಿಸ್ಬಿಟ್ಟೆ ಅವರು ಇ ಎಂ ಐಯ ಒಂದು ಅಮೌಂಟ್ ಫಿಕ್ಸ್ ಮಾಡ್ತಾರೆ. ಸೊ ಆ ಒಂದು ಡಿಫ್ರೆನ್ಸ್ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಆ ರೀತಿ ಇ ಎಂ ಐ ವರ್ಕ್ ಆಗುತ್ತೆ. ಸೊ ಯಾವಾಗ ನಮ್ಮ ದೇಶದಲ್ಲಿ ಲಾಕ್ಡೌನ್ ಅನ್ನು ಮಾಡಲಾಯಿತು, ಎಲ್ಲಾ ರೀತಿಯಂತ ಬಿಸ್ನೆಸ್ಗಳಿಗೆ ತೊಂದರೆ ಆಯಿತು, ಬಿಕಾಸ್ ಬಿಸ್ನೆಸ್ ಅನ್ನು ಕಂಪ್ಲೀಟ್ ಕ್ಲೋಸ್ ಮಾಡಲಾಯಿತು, ಹೋಟೆಲ್ ಇರಬಹುದು ಅದು ಟ್ಯಾಕ್ಸಿ ಬಿಸ್ನೆಸ್ ಇರ್ಬೋದು, ಆಟೋಗಳಿರ್ಬಹುದು ಅಥವಾ ಇನ್ಯಾವುದೇ ಅಂಗಡಿಗಳಿರ್ಬೋದು, ಪ್ರಾವಿಷನ್ ಸ್ಟೋರ್ ಅವೆಲ್ಲವೂ ಕೂಡ ಸ್ಥಗಿತಗೊಂಡ್ವು. ಸೊ ಹಾಗಾಗಿ ಸರ್ಕಾರ ತೀರ್ಮಾನ ಮಾಡ್ತಪ್ಪ ಅಂತ ಹೇಳಿದ್ರೆ ಜನ ದುಡ್ಡನ್ನು ದುರ್ಮೆ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಅವರು ಪಡ್ಕೊಂಡಿರ್ತಕ್ಕಂತಹ ಸಾಲದ ಕಂತನ್ನು ಪಾವತಿ ಮಾಡಲಿಕ್ಕೆ, ಇಂಟ್ರೆಸ್ಟ್ ಅನ್ನು ಪಾವತಿ ಮಾಡಲಿಕ್ಕೆ ಅಂದ್ರೆ ಬಡ್ಡಿಯನ್ನು ಪಾವತಿ ಮಾಡಲಿಕ್ಕೆ ಅಥವಾ ಇ ಎಂ ಐಗಳನ್ನ ಪಾವತಿ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಮ್ಮ ಆರ್ ಬಿ ಐ ಅದರ ಮೇಲೆ ಮೊರಾಟೋರಿಯಂ ಅನ್ನು ಹಾಕ್ತು. ನಮ್ಮ ಫೈನಾನ್ಸ್ ಮಿನಿಸ್ಟ್ರಿ ಮತ್ತು ಆರ್ ಬಿ ಐ ಸೇರ್ಕೊಂಬಿಟ್ಟು ಡಿಸ್ಕಸ್ ಮಾಡಿ ಮೊರಾಟೋರಿಯಂ ಅಂದ್ರೆ ತಾತ್ಕಾಲಿಕ ಒಂದು ನಿಷೇಧವನ್ನ, ಟೆಂಪ್ರರಿ ಬ್ಯಾನ್ ಅನ್ನು ಮಾಡಲಾಯಿತು. ದಟ್ ಮೀನ್ಸ್ 3 ತಿಂಗಳ ಕಾಲ ಯಾರು ಕೂಡ ಈ ಕಂತನ್ನ ಪಾವತಿ ಮಾಡೋದು ಬೇಡ, ಅವ್ರಿಗೆ ಯಾವುದೇ ಪೆನಾಲ್ಟಿಯನ್ನು ಹಾಕಲ್ಲ ಅಂತ ಸರ್ಕಾರ ತೀರ್ಮಾನ ಮಾಡ್ತು. ಅದಾದ್ಮೇಲೆ ಮತ್ತೆ ಇನ್ನು ಕೂಡ ಲಾಕ್ಡೌನ್ ಎಕ್ಸ್ಟೆಂಡ್ ಆಯಿತು. ಸೊ ಒಟ್ಟು ಟೋಟಲ್ ಆಗಿ 3+3 6 ಮಂತ್ಗಳ ಕಾಲ ಒಂದು ಮೊರಾಟೋರಿಯಂ ಹಾಕಲಾಗಿತ್ತು. ಅದ್ರ ಬಗ್ಗೆ ನಾನು ಹಿಂದೆಲ್ಲ ವಿಸ್ತೃತವಾಗಿ ಚರ್ಚೆ ಮಾಡಿದ್ದೇನೆ, ಮೊರಾಟೋರಿಯಂ ಅಂದ್ರೇನು, ಅದನ್ನು ಯಾವ ರೀತಿ ಅಪ್ಲೈ ಮಾಡಲಾಗುತ್ತೆ ಅಂದ್ರೆ. ಬಟ್ ಈಗ ಒಂದು ಕೇಸ್ ಏನ್ ನಡೀತಾ ಇತ್ತಪ್ಪ ಅಂತ ಹೇಳಿದ್ರೆ, ಮೊರಾಟೋರಿಯಂ ಅನ್ನು ಹಾಕಿದ್ರು ನಿಜ, ಬಟ್ ಕೆಲವೊಂದು ಬ್ಯಾಂಕ್ಗಳು ಏನ್ ಮಾಡ್ಬೋಪ ಅಂತ ಹೇಳಿದ್ರೆ, ಈ 6 ತಿಂಗಳ ಒಂದು ಗ್ಯಾಪ್ ಮುಗಿದ ಮೇಲೆ ಏನು ಅಸಲನ್ನ ಅಥವಾ ಬಡ್ಡಿಯನ್ನು ಅವ್ರು ಕಟ್ಸ್ಕೋಬೇಕು, ಕಟ್ಸ್ಕೋಬೇಕಾರೆ ಚಕ್ರ ಬಡ್ಡಿಯನ್ನ ವಿಧಿಸ್ಬಿಟ್ವು. ಅಂದ್ರೆ ಫಾರ್ ಎಕ್ಸಾಂಪಲ್, 6 ತಿಂಗಳಿಗೆ ಆ ವ್ಯಕ್ತಿ ಕಟ್ಟಬೇಕಾಗಿಂತಹ ಬಡ್ಡಿ ₹12,000 ಅಂತ ತಿಳ್ಕೊಳ್ಳಿ, ಅವ್ರ ₹12,000 ಮತ್ತೆ ಒಂದು 3.5% ಬಡ್ಡಿಯನ್ನು ಹಾಕ್ಬಿಟ್ರು, ಅದನ್ನ ನಾವು ಪೀನಲ್ ಇಂಟ್ರೆಸ್ಟ್ ಅಂತ ಕರಿತೀವಿ. ಪೀನಲ್ ಇಂಟ್ರೆಸ್ಟ್ ಅಥವಾ ಚಕ್ರ ಬಡ್ಡಿ ಅಂತ ಹೇಳಿ ಕೂಡ ಕನ್ನಡದಲ್ಲಿ ಕರಿಬಹುದು, ಅಥವಾ ಬಡ್ಡಿಯ ಮೇಲೆ ಬಡ್ಡಿ, ಇಂಟ್ರೆಸ್ಟ್ ಆನ್ ಇಂಟ್ರೆಸ್ಟ್ ಅಂತ ಹೇಳಿ. ಬಟ್ ಇದರಿಂದ ಸರ್ಕಾರ ಏನು, ಅವಾಗ ಸುಪ್ರೀಂ ಕೋರ್ಟ್ ಹತ್ರ ಬಹಳ ಜನ ಕೇಸನ್ನು ಹಾಕಿದ್ರು, ಯಾರ್ಯಾರು ಸಾಲವನ್ನು ಪಡೆದಿದ್ರು. ಈಗ ಸುಪ್ರೀಂ ಕೋರ್ಟ್ ಏನು ತೀರ್ಮಾನ ಮಾಡ್ತಪ್ಪ ಅಂತ ಹೇಳಿದ್ರೆ, ಇವ್ರು ಯಾರು ಕೂಡ ಉದ್ದೇಶಪೂರ್ವಕವಾಗಿ ಈ ಸುಸ್ತಿದಾರರಾಗಿಲ್ಲ, ಅಂದ್ರೆ ಉದ್ದೇಶಪೂರ್ವಕವಾಗಿ ಹಣವನ್ನು ಪಾವತಿ ಮಾಡದಿರೋ ತಪ್ಪಿಸ್ಕೊಂಡಿಲ್ಲ, ಬದಲಾಗಿ ಸರ್ಕಾರವೇ ಅವರಿಗೆ ಪರ್ಮಿಷನ್ ಅನ್ನು ಕೊಟ್ಟಿತ್ತು. ಸೊ ಹಾಗಿದ್ದಾಗ ಇವ್ರ ಮೇಲೆ ಪೆನಾಲ್ಟಿ ಹಾಕುವಂತಹ ಯಾವುದೇ ಅವಶ್ಯಕತೆ ಇಲ್ಲ ಅಂತೇಳಿ ನಮ್ಮ ಸುಪ್ರೀಂ ಕೋರ್ಟ್ ತೀರ್ಮಾನವನ್ನು ಮಾಡಿದೆ. ಇದನ್ನ ನೋಟ್ ಡೌನ್ ಮಾಡ್ಕೊಳ್ಳೋದು ಅಷ್ಟೊಂದೇನು ಇಂಪಾರ್ಟೆಂಟ್ ಅಲ್ಲ, ಬಟ್ ಅರ್ಥ ಮಾಡ್ಕೋಬೇಕಾಗುತ್ತೆ ಯಾವ ರೀತಿ ನಮ್ಮ ಎಕಾನಮಿ ವರ್ಕ್ ಆಗುತ್ತೆ, ಯಾವ ರೀತಿ ಬ್ಯಾಂಕಿಂಗ್ ವ್ಯವಸ್ಥೆ ವರ್ಕ್ ಆಗುತ್ತೆ, ಲೋನ್ ಇರಬಹುದು ಅದೆಲ್ಲ ಇ ಎಂ ಐ ಇರ್ಬೋದು ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳಿ ಒಂದು ಇನ್ಫಾರ್ಮೇಶನ್ ಬೇಕಾಗುತ್ತೆ. ಸೊ ಹಾಗಾಗಿ ಈ ಒಂದು ಸ್ಮಾಲ್ ನ್ಯೂಸ್ ಅನ್ನ ನಿಮಗೆ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ಅಂಡ್ ಜೊತೆಗೆ ಮತ್ತೊಂದು ವಿಷಯ ಏನ್ ಹೇಳ್ತಪ್ಪ ಅಂತ ಹೇಳಿದ್ರೆ, ನಿಮ್ಗೆ ಗೊತ್ತಿರಬೇಕು ಏನು 6 ಮಂತ್ಸ್ ಟೋಟಲ್ ಮೊರಾಟೋರಿಯಂ ಅನ್ನು ಹಾಕಲಾಗಿದ್ದು ಈ ಸಾಲದ ಮರುಪಾವತಿಯ ಮೇಲೆ, ಅದು ಕೇವಲ 2 ಕೋಟಿಗಿಂತ ಕಡಿಮೆ ವೆಚ್ಚದ ಮೌಲ್ಯದ ಸಾಲಕ್ಕೆ ಮಾತ್ರ ಅಪ್ಲಿಕೇಬಲ್ ಆಗಿತ್ತು. ಫಾರ್ ಎಕ್ಸಾಂಪಲ್, ನೀವು ಯಾರೋ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರ್ತೀರಾ, ₹5 ಕೋಟಿ ಸಾಲವನ್ನು ಪಡ್ಕೊಂಡು ಯಾವುದೋ ಒಂದು ದೊಡ್ಡ ಒಂದು ಪ್ರಾಜೆಕ್ಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ, ನಿಮಗೆ ಈ ಒಂದು ಒಂದು ರಿಲೀಫ್ ಅಥವಾ ಈ ಒಂದು ಮೊರಾಟೋರಿಯಂ ನಿಮಗೆ ಅಪ್ಲೈ ಆಗ್ತಾ ಇರಲಿಲ್ಲ. ಕೇವಲ 2 ಕೋಟಿಗಿಂತ ಕಡಿಮೆ ಮೌಲ್ಯದ ಒಂದಷ್ಟು ಸಾಲಗಳಿಗೆ ಮಾತ್ರ ಅಪ್ಲೈ ಆಗ್ತಿತ್ತು, ಅದು ಕೂಡ ನಿರ್ದಿಷ್ಟ ಸೆಕ್ಟರ್ಗಳಲ್ಲಿ, ನಿರ್ದಿಷ್ಟ ವಲಯಗಳಲ್ಲಿ. ಫಾರ್ ಎಕ್ಸಾಂಪಲ್ ಕಾಣಿಸ್ತಾ ಇದೆ ನಿಮಗೆ ಈ ಬಗ್ಗೆ ನೋಡ್ತಾ ಹೋದ್ರೆ, ಒಂದು ಸುಮಾರು 7-8 ಒಂದು ಏನಂತ ಕರಿತೀವಿ ನಾವು ವಲಯಗಳಿಗೆ ಮಾತ್ರ ಅದು ಸೀಮಿತವಾಗಿತ್ತು. ಐ ಥಿಂಕ್ ಫಸ್ಟ್ ಸ್ಲೈಡ್ ಅಲ್ಲಿ ನಿಮಗೆ ಕಾಣಿಸ್ಕೊಳ್ಬಹುದು ಅದು ಈ ಭಾಗದಲ್ಲಿ. ಸೊ ವಾಟ್ ಸೊ ಕೆಲವೊಂದಷ್ಟು ಆಟೋಮೊಬೈಲ್ ಅಂದ್ರೆ ವಾಹನ ಖರೀದಿಗೆ ಸಾಲ ಇರಬಹುದು, ವೈಯಕ್ತಿಕ ಪರ್ಸನಲ್ ಲೋನ್ ಅಥವಾ ವೈಯಕ್ತಿಕ ಸಾಲ ಇರಬಹುದು ಅಥವಾ ಗೃಹ ಸಾಲ ಇರಬಹುದು, ಹೋಮ್ ಲೋನ್ ಇರಬಹುದು, ಈ ಕೆಲವೊಂದಷ್ಟು ಲಿಮಿಟೆಡ್ ಮ್ಯಾಟರ್ಗಳಿಗೆ ಮಾತ್ರ ಅದು ಸೀಮಿತ ಆಗಿತ್ತು. ಅದನ್ನು ಕೂಡ ನಮ್ಮ ಸುಪ್ರೀಂ ಕೋರ್ಟ್ ವಿರೋಧ ವ್ಯಕ್ತಪಡಿಸಿದೆ. ಆಕ್ಚುಲಿ ತುಂಬಾ ಇರ್ರೇಷನಲ್ ಅಂತ ಹೇಳಿದೆ, ಇದು ಅಷ್ಟೊಂದು ಸೂಕ್ತವಲ್ಲ ಅಂತ ಕೂಡ ಹೇಳಿದೆ. ಬಟ್ ಈಗೇನು ಮಾಡಕ್ ಬರಲ್ಲ, ಬಿಕಾಸ್ ಆಲ್ರೆಡಿ ಮುಗಿದೋಯ್ತು. 2 ಸರ್ಕಾರ ಏನು ಕಂಡೀಷನ್ ಮಾಡಿದ್ದಪ್ಪ ಅಂತ ಹೇಳಿದ್ರೆ, 2 ಕೋಟಿಗಿಂತ ಕಡಿಮೆ ಮೌಲ್ಯದ ಸಾಲ ಇರಬೇಕು, ಮತ್ತೊಂದು ಅದು ನಿರ್ದಿಷ್ಟ ವಲಯಗಳಲ್ಲಿ ಮಾತ್ರ ಸಾಲವನ್ನು ಪಡ್ಕೊಂಡಿರಬೇಕು. ಫಾರ್ ಎಕ್ಸಾಂಪಲ್, ಹೋಮ್ ಲೋನ್ ಇರಬಹುದು, ವೆಹಿಕಲ್ ಲೋನ್ ಇರಬಹುದು, ಪರ್ಸನಲ್ ಲೋನ್ ಇರಬಹುದು. ಸೊ ಅದಕ್ಕೆ ಮಾತ್ರ ಇದು ಒಂದು ಅಪ್ಲೈ ಆಗ್ತಾ ಇತ್ತು. ಬಟ್ ಈಗ ಅದರಲ್ಲಿ ನಡೆದೋಗ್ಬಿಟ್ಟಿರೋದ್ರಿಂದ ಅದ್ರ ಬಗ್ಗೆ ಏನು ಮಾತಾಡೋಕ್ಕಾಗಲ್ಲ. ಬಟ್ ಆದರೂ ಸುಪ್ರೀಂ ಕೋರ್ಟ್ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ, ಅದು ಇರ್ರೇಷನಲ್ ಅಂತೇಳಿ. ಆ್ಯಂಡ್ ಆಲ್ರೆಡಿ ಈಗ ಇನ್ನೊಂದೇನಪ್ಪ ಹೇಳಿದೆ ಅಂದ್ರೆ, ಯಾರ್ಯಾರ ಬಳಿ ನೀವು ಆಲ್ರೆಡಿ ಈ ಲೆಂಡರ್ಸ್ ಅಂದ್ರೆ ಏನು,
ಅಂದರೆ ಸಾಲವನ್ನು ಕೊಡ್ತಕ್ಕಂಥವ್ರು ಯೂಶುವಲ್ ಆಗಿ ಬ್ಯಾಂಕ್ಸ್. ಸೊ ಬ್ಯಾಂಕ್ಗಳು ಏನೇನು ಈಗ ಎಕ್ಸ್ಟ್ರಾ ಪೀನಲ್ ಇಂಟ್ರೆಸ್ಟನ್ನು ತಗೊಂಡ್ಬಿಟ್ಟಿದ್ದಾವೆ, ಚಕ್ರ ಬಡ್ಡಿನ ಪಡ್ಕೊಂಡಿದ್ದಾವೆ, ಅವರಿಗೆ ಅದನ್ನು ವಾಪಸ್ ರಿಟರ್ನ್ ಮಾಡಿ ಅಂತೇಳಿ ನಮ್ಮ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ. ಇದರಿಂದ ಬಹಳಷ್ಟು ಜನ, ಸಹಸ್ರಾರು ಜನ ಏನು ಸಾಲಗಾರರಿದ್ದರು ಅವರಿಗೆ ಒಂದು ಬೆನಿಫಿಟ್ ಸಿಗುತ್ತೆ. ಅದೇ ಮುಂದೆ ಮತ್ತೊಂದು ಪ್ರಮುಖವಾದಂಥ ಸುದ್ದಿ ಕಾಣಿಸ್ಕೊಳ್ತಾ ಇದೆ, ಇಂಡಸ್ ವಾಟರ್ ಪ್ಯಾನಲ್ ಹೋಲ್ಡ್ಸ್ ಮೀಟಿಂಗ್. ಇಂಡಸ್ ವಾಟರ್ ಪ್ಯಾನಲ್, ಐ ತಿಂಕ್ ನೀವೆಲ್ಲ ಕೇಳಿರ್ತೀರಾ, ಅದ್ರ ಬಗ್ಗೆ ಸ್ವಲ್ಪ ನಾವು ಇತಿಹಾಸವನ್ನು ಗಮನಿಸ್ತಾ ಹೋಗ್ಬೇಕಾಗತ್ತೆ. ಇಂಡಸ್ ರಿವರ್ ಸಿಸ್ಟಮ್ ಎಲ್ಲರಿಗೂ ಗೊತ್ತು, ನೀವು ಏನು IVC ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಥವಾ ಸಿಂಧು ನದಿ ಕಣಿವೆಯ ನಾಗರಿಕತೆಯನ್ನು ಓದೋದ್ರಿಂದ ಓದೋ ಟೈಮಿಂದನೂ, ಅಂದರೆ ಏನು ನಾವೇನಂತ ಕರಿತೀವಿ ಏನ್ಷಿಯಂಟ್ ಹಿಸ್ಟ್ರಿಯಿಂದನೂ ಕೂಡ ನೀವು ಈ ಸಿಂಧು ನದಿಯ ಬಗ್ಗೆ ಕೇಳ್ತಾ ಬಂದಿದ್ದೀರಾ, ಸಿಂಧು ನದಿ ಅಥವಾ ಸಿಂಧು ರಿವರ್ ಸಿಸ್ಟಮ್ ಬಗ್ಗೆ ಕೇಳ್ತಾ ಬಂದಿದ್ದೀರಾ. ಅದನ್ನು ಇಂಗ್ಲೀಷ್ ನಾವು ಇಂಡಸ್ ಅಂತ ಕರಿತೀವಿ. ನಿಮಗೆಲ್ಲ ಗೊತ್ತು ಇಂಡಸ್ ಅಂತಕ್ಕಂತಹದ್ದು ಭಾರತ ಮತ್ತು ಪಾಕಿಸ್ತಾನ ಎರಡೂ ದೇಶದಲ್ಲಿ ಹಂಚಿಕೊಂಡಿದೆ. ಬಿಕಾಸ್ ಮತ್ತೆ ಗೊತ್ತಿರಲಿ, ಅಲ್ಲಿ ಕೇವಲ ನಿಮಗೆ ಸಿಂಧು ನದಿ ಬರಲ್ಲ, ಸಿಂಧು ಅಥವಾ ಇಂಡಸ್ ನದಿ ಮಾತ್ರ ಬರಲ್ಲ, ಇಂಡಸ್ ರಿವರ್ ಸಿಸ್ಟಮ್ ಅಲ್ಲಿ ಸುಮಾರು 6 ನದಿಗಳು ಬರುತ್ತೆ. ಒಂದು ಸಿಂಧು ನದಿ ಅಥವಾ ಇಂಡಸ್ ನದಿ, ಜೊತೆಗೆ ಜೇಲಂ, ಚೆನಾಬ್, ರವಿ, ಬಿಯಾಸ್, ಸಟ್ಲೆಜ್, ಹೀಗೆ ಒಟ್ಟು 7-6 ನದಿಗಳು ನಿಮಗೆ ಕಾಣಿಸ್ಕೊಳ್ತವೆ, 1+5. ಸೊ ಈ ಎಲ್ಲ ನದಿಗಳನ್ನು ಸೇರಿಸ್ಬಿಟ್ಟು ನಾವು ಇಂಡಸ್ ರಿವರ್ ಸಿಸ್ಟಮ್ ಅಥವಾ ಸಿಂಧು ನದಿ ವ್ಯವಸ್ಥೆ ಅಂತ ಕರಿತೀವಿ. ಇದು ಭಾರತ ಮತ್ತು ಪಾಕಿಸ್ತಾನ ಎರಡೂ ದೇಶಕ್ಕೆ ಸಂಬಂಧಪಟ್ಟಿರೋದಾಗಿರುತ್ತೆ. ಸೊ ಡೆಫಿನೆಟ್ಲಿ ನೀವು ನೋಡಿ, ಕಾವೇರಿ ನದಿಯನ್ನು ತೆಗೆದುಕೊಂಡ್ರೆ ಕರ್ನಾಟಕ ತಮಿಳುನಾಡು ನಮ್ಮ ದೇಶದ ಎರಡು ಭಾಗವಾಗಿರ್ತಕ್ಕಂತಹ ಎರಡು ರಾಜ್ಯಗಳ ಮಧ್ಯೆ ಡಿಸ್ಪ್ಯೂಟ್ ಇದೆ. ಅದೇ ರೀತಿ ಮಹದಾಯಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಗೋವಾ ಮತ್ತು ಕರ್ನಾಟಕಕ್ಕೆ ಡಿಸ್ಪ್ಯೂಟ್ ಇದೆ, ಕೃಷ್ಣಾಗೆ ಸಂಬಂಧಪಟ್ಟಂಗೆ ಕೂಡ ಮಹಾರಾಷ್ಟ್ರ ಕರ್ನಾಟಕ ಡಿಸ್ಪ್ಯೂಟ್ ಇದೆ. ಸೊ ಹೀಗೆ ಆಯಾ ಒಂದು ದೇಶದ ಆಂತರಿಕವಾಗಿಯೇ ಎಷ್ಟೊಂದು ಭಿನ್ನಾಭಿಪ್ರಾಯ ಇದ್ರೆ, ಎರಡು ದೇಶಗಳ ನಡುವೆ ಅದು ಹರಿದು ಹಂಚಿ ಹೋಗಿರ್ತಕ್ಕಂಥ ನದಿ ಬಗ್ಗೆ ಎಷ್ಟು ವಿವಾದ ಇರಬಹುದು ಅಂತೇಳಿ ನೀವೇ ಇಮ್ಯಾಜಿನ್ ಮಾಡ್ಕೋಬಹುದು. ಸೊ ಹಾಗಾಗಿ ಬಹಳ ಹಿಂದೆನೆ, ಅಂದರೆ 1960 ಇಸ್ವಿಯಲ್ಲೇ ಈ ಸಿಂಧು ನದಿಗೆ ಸಂಬಂಧಪಟ್ಟಂತಹ ಒಂದು ಒಪ್ಪಂದಕ್ಕೆ ಸಹಿ ಹಾಕಲಾಗುತ್ತೆ. ಅದನ್ನ ಇಂಡಸ್ ಟ್ರೀಟಿ 1960 ಅಂತ ಕರೆಯಲಾಗುತ್ತೆ. ಇಂಡಸ್ ವಾಟರ್ ಟ್ರೀಟಿ ಅಥವಾ ಸಿಂಧು ನೀರಿನ ಒಪ್ಪಂದ 1961 ಕರೆಯಲಾಗುತ್ತೆ. ನಿಮಗೆ ಮುಂದಿನ ಸ್ಲೈಡ್ನಲ್ಲಿ ಅದ್ರ ಬಗ್ಗೆ ಕಾಣಿಸ್ಕೊಳ್ತಾ ನೋಡಿ, ಈ ಬಗ್ಗೆ ಕಾಣಿಸ್ತಾ ಇದೆ. ಇಂಡಸ್ ವಾಟರ್ ಟ್ರೀಟಿ ಅಂದ್ರೆ ಸಿಂಧು ನದಿ ನೀರಿನ ಒಪ್ಪಂದ 1960. ಇದನ್ನ ಭಾರತದ ಅಂದಿನ ಪ್ರಧಾನಮಂತ್ರಿ ಜವಾಹರಲಾಲ್ ನೆಹರು ಮತ್ತು ಪಾಕಿಸ್ತಾನದ ಅಧ್ಯಕ್ಷ ಆಗಿದ್ದಂತಹ ಅಯೂಬ್ ಖಾನ್ ಇಬ್ಬರು ಕೂಡ ಸೇರ್ಕೊಂಡ್ಬಿಟ್ಟು ಈ ಒಂದು ಟ್ರೀಟಿಗೆ ಒಂದು ಸಹಿಯನ್ನು ಹಾಕ್ತಾರೆ. ಅಂಡ್ ಈ ಒಂದು ಟ್ರೀಟಿ ಅಥವಾ ಈ ಒಂದು ಒಪ್ಪಂದ ಏನ್ ಹೇಳ್ತಪ್ಪ ಅಂತ ಹೇಳಿದ್ರೆ, 3 ನದಿಗಳ ಮೇಲಿನ ಎಕ್ಸ್ಕ್ಲೂಸಿವ್ ರೈಟ್ಸ್ ಭಾರತಕ್ಕೆ ಬಿಟ್ಕೊಡ್ಲಾಗುತ್ತೆ. ಆ 3 ನದಿಗಳ ಅಂತ ಬರ್ಕೊಳ್ಳಿ ದಯವಿಟ್ಟು ಪರೀಕ್ಷೆ ಕೇಳಿದ್ದಾರೆ. 1960 ಸಿಂಧು ನದಿ ನೀರಿನ ಒಪ್ಪಂದದ ಪ್ರಕಾರ ಕೆಳಗಿನ ಯಾವ ಯಾವ ನದಿಗಳು ಭಾರತಕ್ಕೆ ಸೇರ್ತವೆ ಅಂತ ಕೇಳಿದ್ರೆ, ನೀವು ಸಟ್ಲೆಜ್, ಇವನ್ನ ನಾವು ಈಸ್ಟರ್ನ್ ರಿವರ್ಸ್ ಅಂತ ಕರಿತೀವಿ, ಪೂರ್ವದ ದಿಕ್ಕಿನಲ್ಲಿ ಹರಿತಕ್ಕ ಪೂರ್ವದ ಒಂದಷ್ಟು ನದಿಗಳು, ಸಟ್ಲೆಜ್, ಬಿಯಾಸ್ ಮತ್ತು ರವಿ, ಇವು 3 ಭಾರತಕ್ಕೆ ಸೇರ್ತವೆ. ಅಂದ್ರೆ ಅದರ ಸಂಪೂರ್ಣ ಹಕ್ಕು ಭಾರತಕ್ಕೆ ಸೇರುತ್ತೆ. ಅದೇ ರೀತಿ ಪಾಕಿಸ್ತಾನಕ್ಕೆ ಸೇರ್ತಕ್ಕಂತಹ 3 ನದಿಗಳಪ್ಪ ಅಂತ ಹೇಳಿದ್ರೆ, ಒಂದು ಸಿಂಧು ನದಿ, ಮತ್ತೆ ನಿಮಗೆ ಜೇಲಂ ಬರುತ್ತೆ, ಆಮೇಲೆ ಕೊನೆಯದಾಗಿ ಚೆನಾಬ್ ನದಿ ಬರುತ್ತೆ. ಸೊ ಈ 3 ನದಿಗಳು ಪಾಕಿಸ್ತಾನಕ್ಕೆ ಸೇರುತ್ತೆ. ಬಟ್ ಅದು ಕೂಡ ಇಂಡಸ್ ಭಾರತದಲ್ಲೂ ಕೂಡ ಹರಿದು ಹೋಗೋದ್ರಿಂದ ಅದರ 20% ನೀರನ್ನು ಭಾರತ ಬಳಕೆ ಮಾಡ್ಕೋಬಹುದು ಅಂತ ಕೂಡ ಹೇಳಲಾಗುತ್ತೆ. ಬಟ್ ಈ ಒಟ್ಟು 6 3 ಭಾರತಕ್ಕೆ 3 ಪಾಕಿಸ್ತಾನಕ್ಕೆ ಬಿಟ್ಕೊಳ್ಳಲಾಗುತ್ತೆ. ಇದು 1960 ಇಂಡಸ್ ವಾಟರ್ ಟ್ರೀಟಿ, ನೆಹರು ಮತ್ತು ಅಯ್ಯೂಬ್ ಖಾನ್ ಸಹಿ ಹಾಕ್ತಾರೆ. ಸೊ ಆ ಒಂದು ಒಪ್ಪಂದದ ಅಡಿಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿರುತ್ತೆ, ಒಂದು ಕಮಿಟಿಯನ್ನು. ಆ ಕಮಿಟಿಗೆ ಏನಂತ ಕರಿತೀವಪ್ಪ ಅಂತ ಹೇಳಿದ್ರೆ, ಈ ಬಗ್ಗೆ ಕಾಣಿಸ್ತಾ ಇದೆ, ಪರ್ಮನೆಂಟ್ ಇಂಡಸ್ ಕಮಿಷನ್. ದಯವಿಟ್ಟು ನೋಡ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. 1960 ಇಂಡಸ್ ವಾಟರ್ ಟ್ರೀಟಿ ಅಡಿಯಲ್ಲಿ ಅದರಲ್ಲಿ ನಾವು ಒಪ್ಪಂದ ಮಾಡ್ಕೊಂಡಿದ್ದೇವೆ, ಏನನ್ನು ಒಪ್ಪಂದ ಮಾಡ್ಕೊಂಡಿದ್ದೇವೆ ಅದನ್ನು ಜಾರಿಗೊಳಿಸ್ಲಿಕ್ಕೆ, ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಒಂದು ಸಮಿತಿನ, ಒಂದು ಆಯೋಗವನ್ನು ರಚನೆ ಮಾಡಲಾಗುತ್ತೆ. ಅದನ್ನು ಪರ್ಮನೆಂಟ್ ಇಂಡಸ್ ಕಮಿಷನ್ ಅಥವಾ ಕಾಯಂ ಸಿಂಧು ಆಯೋಗ ಅಂತ ಕರಿತೀವಿ, ಅಥವಾ ಸಿಂಧು ನದಿ ನೀರಿನ ಆಯೋಗ ಅಂತ ಕೂಡ ಕರಿಬಹುದು, ಇಂಡಸ್ ಕಮಿಷನ್ ಅಂತ ಕರಿಬಹುದು, ಇಂಡಸ್ ವಾಟರ್ ಕಮಿಷನ್ ಅಂತ ಕರಿಬಹುದು. ಬಟ್ ಅದಕ್ಕೆ ನಾವು ಕರೆಯೋದು ಪರ್ಮನೆಂಟ್ ಇಂಡಸ್ ಕಮಿಷನ್. ಸೊ ಯಾಕೆ ಇವಾಗ ನ್ಯೂಸ್ ಅಲ್ಲಿ ಇದೆಯಪ್ಪ, ಯಾಕೆ ನಿಮಗೆ ಪರೀಕ್ಷೆ ಕೇಳ್ಬಹುದಪ್ಪ ಅಂತ ಹೇಳಿದ್ರೆ, ಇತ್ತೀಚೆಗಷ್ಟೇ ಅಂದ್ರೆ ನಿನ್ನೆ ಅಷ್ಟೇ March 23 116ನೇ ಪರ್ಮನೆಂಟ್ ಇಂಡಸ್ ಕಮಿಷನ್ ಮೀಟಿಂಗ್ ನಡೀತು. 116th ಮೀಟಿಂಗ್ ಆಫ್ ಇಂಡಸ್ ಪರ್ಮನೆಂಟ್ ಕಮಿಷನ್. ಪರ್ಮನೆಂಟ್ ಇಂಡಸ್ ಕಮಿಷನ್ ಅಂದ್ರೆ ಏನು, ಈ ಕಾಯಂ ಸಿಂಧು ನದಿಯ ಆಯೋಗ ಇದೆ, ಅದರ 116ನೇ ಸುತ್ತಿನ ಮಾತುಕತೆ ನಮ್ಮ ಭಾರತದಲ್ಲಿ ನಡೀತು, ನಮ್ಮ ನವದೆಹಲಿಯಲ್ಲಿ ನಡೀತು. ಇದರಲ್ಲಿ ಪಾಕಿಸ್ತಾನ ಮತ್ತು ಭಾರತದ ರಿಪ್ರೆಸೆಂಟೇಟಿವ್ಸ್ ಪಾಲ್ಗೊಂಡಿದ್ರು. ಸೊ ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ನಾವು ಡಿಸ್ಕಸ್ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಈ ಬಗ್ಗೆ ನಿಮಗೆ ಡೀಟೇಲ್ಸ್ ಕಾಣಿಸ್ಕೊಳ್ತಾ ಇದೆ. ಸೊ ಈ ಪರ್ಮನೆಂಟ್ ಇಂಡಸ್ ಕಮಿಷನ್ ಯಾಕೆ ಸ್ಥಾಪನೆ ಮಾಡಲಾಯ್ತಪ್ಪ ಅಂತ ಹೇಳಿದ್ರೆ, ನಾನಾಗಲೇ ಹೇಳಿದೆ, ಈ 1960 ಒಪ್ಪಂದ ಏನಿದೆ ಅದನ್ನು ಜಾರಿಗೊಳಿಸ್ಲಿಕ್ಕಾಗಿ ಇದನ್ನ ಸ್ಥಾಪನೆ ಮಾಡಲಾಗಿದೆ. ನೀವು KAS ಎಕ್ಸಾಮ್, UPSC ಎಕ್ಸಾಮ್ ಬರೀತೀರಾ ಅಂತ ಹೇಳಿದ್ರೆ, ಅಗೇನ್ ಸ್ಟೇಟ್ಮೆಂಟ್ಸ್ ಕೊಡ್ತಾರೆ, ಕನ್ಸಿಡರ್ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಪರ್ಮನೆಂಟ್ ಇಂಡಸ್ ಕಮಿಷನ್ ಅಂತೇಳಿ. ಅಂದ್ರೆ ಈ ಪರ್ಮನೆಂಟ್ ಇಂಡಸ್ ಕಮಿಷನ್ಗೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ, ಯಾವ್ದು ಸರಿದೆ ಯಾವ ತಪ್ಪಿದೆ ಅಂತ ಹೇಳಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅದನ್ನ ನೀಟಾಗಿ ಗಮನಿಸ್ತಾ ಹೋಗಿ. ಒಂದು ವಿಚಾರನ ಬಂತ ಹೇಳಿದ್ರೆ, ಇದು ರೆಗ್ಯುಲರ್ ಆಗಿ ಮೀಟ್ ಮಾಡಬೇಕಾಗತ್ತೆ, ಅಂದ್ರೆ ಕಾಲಕಾಲಕ್ಕೆ ಮೀಟ್ ಮಾಡಬೇಕಾಗತ್ತೆ ಈ ಒಂದು ಆಯೋಗ. ಅದು ಹೆಂಗಪ್ಪ ಅಂತ ಹೇಳಿದ್ರೆ, ವರ್ಷಕ್ಕೆ ಕನಿಷ್ಠ ಪಕ್ಷ ಒಂದು ಬಾರಿ ಮೀಟ್ ಮಾಡಬೇಕಾಗತ್ತೆ, ಅಟ್ಲೀಸ್ಟ್ ಒನ್ಸ್ ಇನ್ ಎ ಇಯರ್.
ಇದು ರೆಗ್ಯುಲರ್ ಆಗಿ ಮೀಟ್ ಮಾಡ್ತಿದೆ ಅಂತ ಹೇಳಿದ್ರೆ ಎರಡೂ ದೇಶಗಳ ನಡುವೆ ಈ ನೀರಿನ ಹಂಚಿಕೆಗೆ ಸಂಬಂಧಪಟ್ಟಂಗೆ ಏನೇ ವಿವಾದ ಬಂದರೂ ಅದು ಸೂಕ್ತವಾಗಿ ಬಗೆಹರಿಯುತ್ತೆ. ಸೊ ಹಾಗೆ ಅಟ್ಲೀಸ್ಟ್ ಒನ್ಸ್ ಇನ್ ಎ ಇಯರ್ ಕೊಡ್ತಾನೆ ಎಕ್ಸಾಂಪಲ್ಲಿ, ಒನ್ಸ್ ಇನ್ ಎ ಇಯರ್, ಟ್ವೈಸ್ ಇನ್ ಎ ಇಯರ್, ಒನ್ಸ್ ಇನ್ 2 ಇಯರ್ಸ್, ಒನ್ಸ್ ಇನ್ 4 ಇಯರ್ಸ್. ಬಟ್ ನೀವು ಸೂಕ್ತವಾದಂಥ ಆಪ್ಷನ್ ಯಾವುದಪ್ಪ ಅಂತ ಹೇಳಿದ್ರೆ ಒನ್ಸ್ ಇನ್ ಇಯರ್, ಅಟ್ಲೀಸ್ಟ್ ಒನ್ಸ್ ಇನ್ ಎ ಇಯರ್, ವರ್ಷಕ್ಕೆ ಕನಿಷ್ಠ ಒಂದು ಬಾರಿ ಆ ಒಂದು ಆಯೋಗ ಮೀಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಜೊತೆಗೆ ಹೇಗೆ ಮೀಟ್ ಮಾಡಬೇಕಪ್ಪ, ಎಲ್ಲಿ ಮೀಟ್ ಮಾಡಬೇಕಪ್ಪ ಅಂತ ಹೇಳಿದ್ರೆ ಆಲ್ಟರ್ನೇಟಿವ್ಲಿ ಇನ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್. ಅಂದರೆ ಒಂದು ವರ್ಷ ಭಾರತದಲ್ಲಿ ಮೀಟಿಂಗ್ ಆದರೆ ಮುಂದಿನ ವರ್ಷ ಅದು ಪಾಕಿಸ್ತಾನದಲ್ಲಿ ಆಗಬೇಕಾಗುತ್ತೆ. ಹೀಗೆ ಆಲ್ಟರ್ನೇಟಿವ್ ನಡೀತಾ ಹೋಗಬೇಕಾಗುತ್ತೆ. ಪ್ರಸಕ್ತವಾಗಿ ನವದೆಹಲಿಯಲ್ಲಿ ನಡೆದಿದೆ, ಸೊ ನೆಕ್ಸ್ಟ್ ಇಯರ್ ಇಸ್ಲಾಮಾಬಾದ್ನಲ್ಲಿ ಪಾಕಿಸ್ತಾನದಲ್ಲಿ ನಡೆಯುತ್ತೆ. ಬಟ್ ಆ್ಯಕ್ಚುಲಿ ಇದು ಪ್ರತಿ ವರ್ಷ ನಡೀಬೇಕಾಗಿತ್ತು. ಬಟ್ 2019ರಲ್ಲೇ ಲಾಸ್ಟ್ ಯಾಕಪ್ಪಂದ್ರೆ 2019ರಲ್ಲಿ ಏನು ಒಂದು ಬಾಲಾಕೋಟ್ ಸ್ಟ್ರೈಕ್ ಎಲ್ಲ ಆಗುತ್ತೆ, ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಬಾಂಧವ್ಯ ಹದಿಗೆಟ್ಟು ಹೋಗುತ್ತೆ. ಅವಾಗಿಂದ ಈ ಒಂದು ಮೀಟಿಂಗ್ ಅನ್ನ ಸ್ತಂಭನ ಮಾಡಲಾಗಿತ್ತು, ಸ್ಟಾಪ್ ಮಾಡಲಾಗಿತ್ತು. ಸೊ ಈಗ ಅದಕ್ಕೆ ಮರು ಕಾರ್ಯಾಚರಣೆ ನಡೆಸಲಾಗ್ತಿದೆ. ಸೊ ಅದರರ್ಥ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಬಂಧ ಬಹಳ ನಿಧಾನವಾಗಾದರೂ ಕೂಡ ಅಟ್ಲೀಸ್ಟ್ ಪಾಸಿಟಿವ್ ಆಗಿ ಗ್ರೋ ಆಗ್ತಿದೆ ಅಂತೇಳಿ ನಾವು ಕನ್ಕ್ಲೂಡ್ ಮಾಡ್ಕೋಬಹುದು. ಆ್ಯಂಡ್ ಮತ್ತೊಂದು ಪ್ರಶ್ನೆ ನಮಗೆ ನೆನಪಿರಲಿ, ಇಂಡಿಯಾಸ್ ಇಂಡಸ್ ವಾಟರ್ ಕಮಿಷನರ್ ಅಂದರೆ ಏನು, ಈ ಪರ್ಮನೆಂಟ್ ಇಂಡಸ್ ಕಮಿಷನ್ ಇದೆ, ಆ ಒಂದು ಕಮಿಷನಲ್ಲಿ ಭಾರತದಿಂದ ಒಬ್ಬರನ್ನ ಕಮಿಷನರ್ ನೇಮಕ ಮಾಡಲಾಗಿರುತ್ತೆ, ಪಾಕಿಸ್ತಾನದಿಂದ ಕೂಡ ಒಬ್ಬ ಕಮಿಷನರ್ನ ನೇಮಕ ಮಾಡಲಾಗಿರುತ್ತೆ. ಭಾರತದ ಈ ಸಿಂಧು ನದಿಯ ಕಮಿಷನರ್ ಯಾರಪ್ಪ, ಆಯುಕ್ತರ ಯಾರಪ್ಪ ಅಂತ ಹೇಳಿದ್ರೆ ಶ್ರೀಯುತ ಪ್ರದೀಪ್ ಕುಮಾರ್ ಸಕ್ಸೇನಾ. ಬರ್ಕೊಳ್ಳಿ, ಪ್ರದೀಪ್ ಕುಮಾರ್ ಸಕ್ಸೇನಾ ಭಾರತದ ಸಿಂಧು ನದಿಯ ಕಮಿಷನರ್ ಅಥವಾ ಆಯುಕ್ತ ಅಂತ ಕರಿಬಹುದು. ಸೊ ಅದೇ ರೀತಿ ಕೆಳಭಾಗದಲ್ಲಿ ಮತ್ತೊಂದು ಚಿಕ್ಕ ಇನ್ಫಾರ್ಮೇಶನ್ ಕಾಣಿಸ್ಕೊಳ್ತಾ ಇದೆ, ಪಾಕ್ ನ್ಯಾಷನಲ್ ಡೇ. ಬಿಕಾಸ್ ನಿನ್ನೆ ನಿಮ್ಗೆ ಹೇಳಿದೆ ನಾನು, March 23 ಮೀಟಿಂಗ್ ನಡೀತು 2 ವರ್ಷಗಳ ನಂತರ. ಆ ದಿನ ಯಾವುದ್ರ ಜೊತೆ ಕೋಯಿನ್ಸೈಡ್ ಆಗುತ್ತಪ್ಪ ಅಂತ ಹೇಳಿದ್ರೆ ಪಾಕ್ ನ್ಯಾಷನಲ್ ಡೇ ಅಥವಾ ಪಾಕಿಸ್ತಾನ ರಾಷ್ಟ್ರೀಯ ದಿನ ಅಥವಾ ಪಾಕಿಸ್ತಾನದ ಗಣರಾಜ್ಯ ದಿನ, ಪಾಕಿಸ್ತಾನ ರಿಪಬ್ಲಿಕ್ ಡೇ March 23 ಇರುತ್ತೆ. ಅವತ್ತಿನ ದಿನದಿಂದನೇ ಈ ಒಂದು ಪ್ರೋಗ್ರಾಮ್ ಆರ್ಗನೈಸ್ ಮಾಡಲಾಗಿತ್ತು. ಪಾಕಿಸ್ತಾನ ಇಂಡಿಪೆಂಡೆನ್ಸ್ ಡೇ ಅಂತ ಹೇಳಿದ್ರೆ 14th August, ನಮಗಿಂತ ಒಂದು ದಿನ ಮುಂಚೆ ಅವರಿಗೆ ಇಂಡಿಪೆಂಡೆನ್ಸ್ ಸಿಕ್ಕಿರುತ್ತೆ. ಬಟ್ ಪಾಕಿಸ್ತಾನ ನ್ಯಾಷನಲ್ ಡೇ ಅಥವಾ ಪಾಕಿಸ್ತಾನ ರಿಪಬ್ಲಿಕ್ ಡೇ ಅಂತ ಹೇಳಿದ್ರೆ 23rd March 1940. ಯಾಕಪ್ಪ ಅಂತ ಹೇಳಿದ್ರೆ ಅದನ್ನು ಹೇಳ್ತೀನಿ ನಿಮಗೆ, ಯಾಕೆ 23 ಮಾರ್ಚ್ಗೆ ಪಾಕಿಸ್ತಾನ ನ್ಯಾಷನಲ್ ಡೇ ಅಂತ ಇಟ್ಕೊಂಡ್ರು. ನಿಮ್ಮಲ್ಲಿ ಬಹಳ ಜನ ಕೇಳ್ಬೋದು ಪಾಕಿಸ್ತಾನದ ರಾಷ್ಟ್ರೀಯ ದಿನ ನಮ್ಗೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ನಾವು ಭಾರತೀಯರು ಅಂತೇಳಿ. ಖಂಡಿತ ನಾವು ಭಾರತೀಯರೇ, ಬಟ್ ಪರೀಕ್ಷೆಯಲ್ಲಿ ಯಾಕೆ ಕೇಳ್ಬೋದಪ್ಪ ಅಂತ ಹೇಳಿದ್ರೆ, ಈ ಪಾಕಿಸ್ತಾನ ನ್ಯಾಷನಲ್ ಡೇ ರೂಪಣೆ ಮಾಡಿದ್ದಕ್ಕೂ ಕೂಡ ಒಂದು ಕಾರಣ ಇದೆ. ಅದೇನಪ್ಪ ಅಂತ ಹೇಳಿದ್ರೆ March 23, 1940 ಒಂದು ಪ್ರಮುಖ ಘೋಷಣೆ ಹೊರಗೆ ಬೀಳುತ್ತೆ. ಆ ಘೋಷಣೆಯನ್ನ ಲಾಹೋರ್ ರೆಸೊಲ್ಯೂಷನ್ ಅಂತ ಕರಿತೀವಿ. ನಿಮಗೆಲ್ಲ ಗೊತ್ತಿದೆ ಈ ಲಾಹೋರ್ ರೆಸೊಲ್ಯೂಷನ್ 1940 ಅದನ್ನ ಘೋಷಣೆ ಆಗಬೇಕಾದ್ರೆ ಪಾಕಿಸ್ತಾನ ಕೂಡ ಭಾರತದ ಒಂದು ಭಾಗವಾಗಿತ್ತು. ಹಾಗಾಗಿ ನಮ್ಮ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಅಥವಾ ನಮ್ಮ ಏನು ಸ್ವತಂತ್ರ ಹೋರಾಟ ಇದೆ ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಆಧುನಿಕ ಭಾರತೀಯ ಇತಿಹಾಸದಲ್ಲಿ ಈ ಪ್ರಶ್ನೆ ಉಂಟಾಗಬಹುದು. ಹೇಳ್ತಾರೆ ಲಾಹೋರ್ ರೆಸೊಲ್ಯೂಷನ್ ಕೆಳಗೆ ಯಾವ ವಿಚಾರಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿದ್ರೆ, ನಿಮಗೆ ಒಂದು ವಿಚಾರ ಗೊತ್ತಿರಬೇಕು, ಲಾಹೋರ್ ರೆಸೊಲ್ಯೂಷನ್ ನ 1940 ನಂದು ಘೋಷಣೆ ಮಾಡಲಾಗುತ್ತೆ. ಇದು ಲಾಹೋರ್ನ ಕಾಂಗ್ರೆಸ್ ಅಧಿವೇಶನ, ಸಾರಿ ಕಾಂಗ್ರೆಸ್ ಅಲ್ಲ, ಲಾಹೋರ್ನ ಮುಸ್ಲಿಂ ಲೀಗ್ ಅಧಿವೇಶನದಲ್ಲಿ ಕೈಗೊಂಡಂತಹ ಒಂದು ನಿರ್ಣಯ. ನಿಮಗೆ ಯಾವ ರೀತಿ ಪ್ರತಿ ವರ್ಷ ಆನ್ಯುವಲ್ ಕಾಂಗ್ರೆಸ್ ಸೆಷನ್ ನಡೀತಾ ಇತ್ತು, ಭಾರತದ ಪರವಾಗಿ ಕಾಂಗ್ರೆಸ್ ಇರುತ್ತೆ, ಅದೇ ರೀತಿ ಪಾಕಿಸ್ತಾನದ ಪರವಾಗಿ ಮುಸ್ಲಿಂ ಲೀಗ್ ಇರುತ್ತೆ. ಸೊ ಯಾರು ಯಾವ ರೀತಿ ಕಾಂಗ್ರೆಸ್ ಆನ್ಯುವಲ್ ಸೆಷನ್ ಮಾಡ್ತಾ ಹೋಗುತ್ತೋ ಅದೇ ರೀತಿ ಮುಸ್ಲಿಂ ಲೀಗ್ ಕೂಡ ವಾರ್ಷಿಕ ಸಮ್ಮೇಳನಗಳನ್ನ ಅಥವಾ ಆನ್ಯುವಲ್ ಸೆಷನ್ಗಳನ್ನ ಮಾಡ್ತಾ ಹೋಗ್ತಾವ್ರೆ. ಸೊ ಲಾಹೋರ್ ಸೆಷನ್ನಲ್ಲಿ, ಲಾಹೋರ್ ಇವಾಗ ಪಾಕಿಸ್ತಾನದಲ್ಲಿ ಕಂಡು ಬರುತ್ತೆ, ಲಾಹೋರ್ ಸೆಷನ್ನಲ್ಲಿ ಮುಸ್ಲಿಂ ಲೀಗ್ ಒಂದು ಘೋಷಣೆ ಮಾಡಿರುತ್ತೆ. ಸೊ ಲಾಹೋರ್ ರೆಸೊಲ್ಯೂಷನ್ ಅಂದ್ರೆ ಏನು, ಪಾಕಿಸ್ತಾನ ಪ್ರತ್ಯೇಕ ದೇಶ ಬೇಕು ಅಂತೇಳಿ ಮೊಟ್ಟ ಮೊದಲನೇ ಬಾರಿಗೆ ಒಂದು ಅಧಿಕೃತವಾಗಿ ಹೇಳಿಕೆಯನ್ನ ಮುಸ್ಲಿಂ ಲೀಗ್ ಹೊರಡಿಸುತ್ತೆ. ಸೊ ಅಂದಿನಿಂದಲೇ ಪಾಕಿಸ್ತಾನ ಪ್ರತ್ಯೇಕ ದೇಶ ಬೇಕು ಅಂತೇಳಿ ಹೋರಾಟಗಳು ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಪಾಕಿಸ್ತಾನಿಯರ ಪಾಲಿಗೆ ಈ 23 ಮಾರ್ಚ್ 1940 ಬಹಳ ಪ್ರಮುಖವಾದಂತಹ ದಿನ. ಅವತ್ತೇ ಆ ಒಂದು ದೇಶ ಹುಟ್ಟಲಿಕ್ಕೆ ಒಂದು ರೆಸೊಲ್ಯೂಷನ್ ನ ಮುಸ್ಲಿಂ ಲೀಗ್ ಮಾಡುತ್ತೆ. ಸೊ ಪರೀಕ್ಷೆಯಲ್ಲಿ ಏನಂತ ಕೇಳ್ತಾರೆ, ಲಾಹೋರ್ ರೆಸೊಲ್ಯೂಷನ್ ಯಾವಾಗ ಆಯ್ತು ಅಂತ ಕೇಳ್ತಾರೆ, ಲಾಹೋರ್ ರೆಸೊಲ್ಯೂಷನ್ ಯಾರು ಮಾಡಿದ್ರು ಅಂತ ಕೇಳ್ತಾರೆ, ಮುಸ್ಲಿಂ ಲೀಗ್ ಮಾಡುತ್ತೆ. ಮತ್ತು ಲಾಹೋರ್ ರೆಸೊಲ್ಯೂಷನ್ ಕೆಳಗಿನ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿದ್ರೆ, ಪಾಕಿಸ್ತಾನಕ್ಕೆ ಪ್ರತ್ಯೇಕ ದೇಶ ಕೊಡಬೇಕು, ಮುಸಲ್ಮಾನರಿಗೆ ಪ್ರತ್ಯೇಕ ದೇಶ ಕೊಡಬೇಕು ಅನ್ನೋದನ್ನ ಆ ಒಂದು ಲಾಹೋರ್ ರೆಸೊಲ್ಯೂಷನ್ ಹೇಳುತ್ತೆ. ಆ್ಯಂಡ್ ಅಷ್ಟೇ ಅಲ್ಲ, ಈವನ್ March 23 ಮತ್ತೇಕಪ್ಪ ಅವ್ರಿಗೆ ಫೇಮಸ್, ಮತ್ತೇಕ ಅವರು ರಿಪಬ್ಲಿಕ್ ಡೇ ಅಂತ ಆಚರಿಸ್ತಾರಪ್ಪ ಅಂತ ಹೇಳಿದ್ರೆ, 1956 March 23 ಪಾಕಿಸ್ತಾನದ ಒಂದು ಸಂವಿಧಾನ ಜಾರಿಗೆ ಬರುತ್ತೆ. ಸೊ ಯಾವ ರೀತಿ ನಮ್ಮ ಭಾರತ ದೇಶದಲ್ಲಿ January 26 ಬರುತ್ತೋ 1950, ಪಾಕಿಸ್ತಾನದಲ್ಲಿ 1956 March 23 ಅವರ ಒಂದು ಸಂವಿಧಾನ ಅಸ್ತಿತ್ವಕ್ಕೆ ಬರುತ್ತೆ. ಸೊ ಹಾಗೆ ಪಾಕಿಸ್ತಾನ ನ್ಯಾಷನಲ್ ಡೇ ಕೂಡ ಗೊತ್ತಿರಬೇಕಾಗುತ್ತೆ. ಸೊ ಇಷ್ಟನ್ನ ನಾವು ನೋಟ್ ಮಾಡ್ಕೊಳ್ತಾ ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಸೊ ಇವತ್ತಿನ ಭಾಳ ಕಮ್ಮಿ ನ್ಯೂಸ್ ಇತ್ತು, ನಾನು ಸ್ಟಾರ್ಟಿಂಗಲ್ಲಿ ಹೇಳಬೇಕು ಹೇಳಿದ್ರು ಮಾಡ್ಬಿಟ್ಟೆ. ಸೊ ಹಾಗೆ ಸ್ವಲ್ಪ ಡೀಪಾಗಿ ಡಿಸ್ಕಸ್ ಮಾಡಿದ್ರೆ ಎಷ್ಟು ನ್ಯೂಸ್ ಇದೆಯೋ ಅಷ್ಟನ್ನ. ಇವತ್ತಿನ ಕೊನೆ ನ್ಯೂಸ್ ಏನಪ್ಪಾ ಅಂತ ಹೇಳಿದ್ರೆ, ಅಂಗದ್ ಗಣೇಮತ್ ಕಂಬೈನ್ ಆನ್ ಟಾರ್ಗೆಟ್. ಐ ಥಿಂಕ್ ಗಣೇಮಠ್ ಅಂತ ಕೊಟ್ಟಿದ್ದಾರೆ, ಗಣೇಮತ್ ಅಂತ ಕೊಟ್ಟಿದ್ದಾರೆ, ಬೇರೆ ಬೇರೆ ಪ್ರೊನೌನ್ಸಿಯೇಷನ್ ಕರೆಯಲಾಗುತ್ತೆ. ಸೊ ನಾನು ಮೊನ್ನೆ ಡಿಸ್ಕಸ್ ಮಾಡ್ತೇನೆ ನಿಮಗೆ, ಒಬ್ಬ ಯುವತಿಯ ಬಗ್ಗೆ, ಒಬ್ಬ ಭಾರತೀಯ ಮಹಿಳಾ ಶೂಟರ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಿದ್ದೆ, ಸ್ಕೀಟ್
ಸ್ಕೀಟ್ ಅಂದ್ರೆ ಏನು, ನಾನು ಅವತ್ತೇ ಡಿಸ್ಕಸ್ ಮಾಡ್ತಾ ಹೇಳಿದೆ, ಶೂಟಿಂಗ್ ವಿಭಾಗದಲ್ಲಿ ಬೇರೆ ಬೇರೆ ರೀತಿಯಾದಂತಹ ವಿಭಾಗಗಳು ಬರ್ತಾ ಹೋಗುತ್ತೆ. ಶೂಟಿಂಗ್ ಅಲ್ಲಿ ಪಿಸ್ಟೂಲ್, ಏರ್ ಪಿಸ್ಟೂಲ್ ಇರಬಹುದು, ಶಾರ್ಟ್ ಗನ್ ಇರಬಹುದು, ಸ್ಕೀಟ್ ಅಥವಾ ನಿಮಗೆ ಬೇರೆ ಬೇರೆ ಏರ್ ರೈಫಲ್ ಇರಬಹುದು, ಹೀಗೆ ಬೇರೆ ಬೇರೆ ವಿಭಾಗಗಳು ಬರುತ್ತೆ. ಅದರಲ್ಲಿ ಈ ಸ್ಕೀಟ್ ವಿಭಾಗದಲ್ಲಿ ನಿಮಗೆ ಈ ಭಾಗದಲ್ಲಿ ಕಾಣಿಸ್ಕೊಳ್ತಾ ರೀತಿ ಜ್ಞಾನಮಠ್ ಅವರು ಒಂದು ಪದಕವನ್ನು ವಿನ್ ಆಗಿದ್ರು, ಕಂಚಿನ ಪದಕ. ಯಾಕೆ ಅವರ ಹೆಸರನ್ನು ನಾವು ಅಷ್ಟೊಂದು ಡಿಸ್ಕಸ್ ಮಾಡಿದ್ನಪ್ಪ ಅಂತ ಹೇಳಿದ್ರೆ, ಭಾರತ ದೇಶದ ಈ ಸ್ಕೀಟ್ ವಿಭಾಗದಲ್ಲಿ ಭಾರತದಿಂದ ವಿಶ್ವಕಪ್ನಲ್ಲಿ ಪದಕವನ್ನು ಗೆದ್ದಂತಹ ಮೊಟ್ಟ ಮೊದಲ ಮಹಿಳೆ ಯಾರಪ್ಪ ಅಂತ ಹೇಳಿದ್ರೆ ಜ್ಞಾನಮಠ್ ಅವರು. ಅವ್ರ ಬಗ್ಗೆ ಮನೆ ಡಿಸ್ಕಸ್ ಮಾಡಿದ್ದೇವೆ. ಪ್ರೊನೌನ್ಸಿಯೇಷನ್ ಯಾವ ರೀತಿಯಿಂದ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ, ಬಿಕಾಸ್ ಇವಾಗಲೂ ಕೂಡ ಅವರು ಉದಯೋನ್ಮುಖ ಆಟಗಾರ್ತಿ ಇವಾಗ ಪ್ರವರ್ಧಮಾನಕ್ಕೆ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಎಕ್ಸಾಕ್ಟ್ಲಿ ಪ್ರೊನೌನ್ಸಿಯೇಷನ್ ನಮಗೂ ಕೂಡ ಗೊತ್ತಾಗಿಲ್ಲ. ನಾನು ಸರ್ಚ್ ಮಾಡಿದಾಗ ಅವ್ರು ಯಾವ ರಾಜ್ಯಕ್ಕೆ ಸೇರಿದ್ರು ಅಂತ ಸರ್ಚ್ ಮಾಡಬೇಕಾದ್ರೆ ಚಂಡೀಗಢ ಅಂತ ಹೇಳಿ ಒಂದು ಕಡೆ ಆಪ್ಷನ್ ಸಿಕ್ತು, ಬೇರೆ ಬೇರೆ ಕಡೆ ಸರ್ಚ್ ಮಾಡಿದ್ರೆ ಕರೆಕ್ಟಾಗಿ ಸಿಗಲಿಲ್ಲ. ಅದೇ ಒಬ್ಬ ಪ್ರಖ್ಯಾತ ಕ್ರೀಡಾಪಟು ಆದರೆ ಅವರ ಕಂಪ್ಲೀಟ್ ಡೀಟೇಲ್ಸನ್ನು ಅಲ್ಲಿ ಇನ್ಕ್ಲೂಡ್ ಮಾಡಲಾಗಿರುತ್ತೆ. ಅವರು ಯಾವ ರಾಜ್ಯಕ್ಕೆ ಸೇರಿದವರು, ಎಲ್ಲಿ ಜನಿಸಿದ್ರು, ಎಲ್ಲಿ ಕೋಚಿಂಗ್ ತೆಗೆದುಕೊಂಡ್ರು ಅಂತೇಳಿ. ಬಟ್ ಇವರು ಇವಾಗಷ್ಟೇ ಹೆಸರು ಮಾಡ್ತಿರೋದ್ರಿಂದ ಅವರಿಗೆ ಸಂಬಂಧಪಟ್ಟಂಥ ಇನ್ಫಾರ್ಮೇಶನ್ ಅಷ್ಟನ್ನು ಅಪ್ಡೇಟ್ ಆಗಿಲ್ಲ. ಬಟ್ ಜ್ಞಾನಮಠ್ ಅವರು ಚಂಡೀಗಢ ಮೂಲದವರು ಅಂತೇಳಿ ಒಂದು ಕಡೆ ಕೊಟ್ಟಿದ್ರು. ಬಟ್ ಚಂಡೀಗಢ ಅಂದರೆ ಅದು ಪಂಜಾಬ್ ಬೇಕಾದ್ರೂ ಇರ್ಬೋದು, ಹರಿಯಾಣ ಬೇಕಾದ್ರೂ ಇರ್ಬೋದು, ಅಥವಾ ಚಂಡೀಗಢ ಸಿಟಿಯವರೇ ಆದರೆ ಅವರು ಕೇಂದ್ರಾಡಳಿತ ಪ್ರದೇಶಕ್ಕೆ ಸೇರಿದವರಾಗಿರ್ತಾರೆ, ಯೂನಿಯನ್ ಟೆರಿಟರಿ. ಸೊ ಹಾಗೆ ಎಕ್ಸಾಕ್ಟ್ಲಿ ಗೊತ್ತಾಗಿಲ್ಲ, ಬಿಕಾಸ್ ಅವರ ಪ್ರೊನೌನ್ಸಿಯೇಷನ್ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ. ಸದ್ಯಕ್ಕೆ ನಾವು ಗಣ್ಯಮಠ್ ಅಂತಲೇ ತಿಳ್ಕೊಳ್ಳೋಣ. ಅವರ ಹೆಸರನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿ ನಮಗೆ ಅವರ ಪ್ರೊನೌನ್ಸಿಯೇಷನ್ ಅರ್ಥ ಆಗ್ತಾ ಹೋಗುತ್ತೆ. ಬಟ್ ಅವರು ಅಂಗದ್ ಅಂತ ಹೇಳಿ, ಅಂಗದ್ ಅಂತ ಹೇಳಿದ್ರೆ ಒಬ್ಬ ಪ್ರಖ್ಯಾತ ಭಾರತೀಯ ಶೂಟರ್, ಪುರುಷರ ವಿಭಾಗದಲ್ಲಿ ಸಾಕಷ್ಟು ಹೆಸರು ಮಾಡಿರ್ತಕ್ಕಂಥ ಒಬ್ಬ ಶೂಟರ್ ಇಲ್ಲಿ ಕಾಣಿಸ್ಕೊಳ್ತದೆ. ಅಂಗದ್ ವೀರ್ ಸಿಂಗ್ ಬಜ್ವಾ, ಬಹಳ ಲಾಂಗ್ ಆಗಿರ್ತಕ್ಕಂಥ ಒಂದು ಹೆಸರು, ಅಂಗದ್ ಸಿಂಗ್ ಬಜ್ವಾ ಅಂತ ನೀವು ಇಟ್ಕೊಂಡು ನೆನ್ಪಿಟ್ಕೋಬಹುದು. ಸೊ ಅವರು ಮತ್ತು ಗಣ್ಯಮಠ್ ಅವರು ಸೇರ್ಕೊಂಡ್ಬಿಟ್ಟು ಮಿಕ್ಸ್ಡ್ ವಿಭಾಗ, ನೀವು ಯಾವ ರೀತಿ ಟೆನ್ನಿಸ್ ಇರ್ಬೋದು, ಅದೇ ರೀತಿ ಟೇಬಲ್ ಟೆನ್ನಿಸ್ ಇರ್ಬೋದು ಅಥವಾ ಬ್ಯಾಡ್ಮಿಂಟನ್ ಇರ್ಬೋದು, ಅಲ್ಲಿ ಮಿಕ್ಸ್ಡ್ ಒಂದು ಇವೆಂಟ್ ಅನ್ನು ನೋಡ್ತೀರಾ. ಒಬ್ಬ ಪುರುಷ ಮತ್ತು ಒಬ್ಬ ಮಹಿಳೆ ಒಂದು ಟೀಮ್ ಮಾಡ್ಕೊಂಬಿಟ್ಟು ಆಟ ಆಡ್ತಾರೆ. ಸಿಮಿಲರ್ಲಿ ಈ ಮಿಕ್ಸ್ಡ್ ಟೀಮ್ ಇವೆಂಟ್ ಸ್ಕೀಟ್ ಅನ್ನುವಂಥ ಒಂದು ವಿಭಾಗದಲ್ಲಿ ಅಗೇನ್ ಜ್ಞಾನಮಠ್ ಮತ್ತು ಅಂಗದ್ ಬಜ್ವಾ ಅವರು ಒಂದು ಬಂಗಾರದ ಪದಕವನ್ನು ವಿನ್ ಆಗಿದ್ದಾರೆ. ಸೊ ಇದು ಕೂಡ ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ, ಬಿಕಾಸ್ ಅವತ್ತೇ ನಾನು ಡಿಸ್ಕಸ್ ಮಾಡ್ತಾ ಹೇಳಿದೆ ನಿಮಗೆ ಭಾರತ ಈ ಒಂದು ವಿಶ್ವ ಕಪ್ ಅಂದರೆ ಈ ಶೂಟಿಂಗ್ ವಿಶ್ವಕಪ್, ಕ್ರಿಕೆಟಲ್ಲಿ ಯಾವ ರೀತಿ ವರ್ಲ್ಡ್ ಕಪ್ ನಡೀತಾ ಇರ್ತದೆ ಅದೇ ರೀತಿ ಶೂಟಿಂಗ್ ವರ್ಲ್ಡ್ ಕಪ್ ಈ ಬಾರಿ ನಮ್ಮ ಭಾರತದಲ್ಲಿ ಆಯೋಜನೆಗೊಂಡಿದೆ. ನಮ್ಮ ನವದೆಹಲಿಯ ಕರ್ಣಿ ಸಿಂಗ್ ಶೂಟಿಂಗ್ ರೇಂಜ್ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ವಿಶ್ವಕಪ್ ಅರೇಂಜ್ ಆಗಿತ್ತು, ಆರ್ಗನೈಸ್ ಆಗಿತ್ತು. ಸೊ ಅಲ್ಲಿನ ಒಂದು ಸುದ್ದಿ ಇದು. ಸೊ ಗಣ್ಯಮಠ್ ಅವರು ಮೊಟ್ಟ ಮೊದಲ ಮಹಿಳೆ ಆಗಿಬಿಟ್ಟು ಹೊರಹೊಮ್ಮಿದ್ರು, ಸ್ಕೀಟ್ ವಿಭಾಗದಲ್ಲಿ ಮೆಡಲ್ ಅನ್ನು ಗೆದ್ದುಕೊಂಡಂತಹ ಮೊದಲ ಭಾರತೀಯ ಮಹಿಳೆ, ಅಲ್ಲಿ ಕಂಚಿನ ಪದಕ ಅವರಿಗೆ ಸಿಕ್ಕಿತ್ತು. ಬಟ್ ಈಗ ಅಂಗದ್ ಬಜ್ವಾ ಅವರ ಜೊತೆ ಸೇರ್ಕೊಂಡ್ಬಿಟ್ಟು ಅವರು ಬಂಗಾರದ ಪದಕಕ್ಕೆ ಕೊರಳೊಡ್ಡಿದ್ದಾರೆ. ಸೊ ಹಾಗಾಗಿ ಇವರ ಹೆಸರುಗಳು ಪ್ರಮುಖವಾಗಿರುತ್ತೆ. ಪರೀಕ್ಷೆ ನಾವು ಹೇಳಿದಂಗೆ ಕೇಳ್ತಾ ಇರ್ತಾರೆ, ಕೆಳಗಿನ ಆಟಗಾರ ಅಥವಾ ಆಟಗಾರ್ತಿ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಅಂತ ಹೇಳ್ತಾ ಇರ್ಬೋದು. ಸೊ ಅಂಗದ್ ವೀರ್ ಸಿಂಗ್ ಬಜ್ವಾ ಮತ್ತು ಗಣ್ಯಮಠ್ ಅವರಿಬ್ಬರು ಕೂಡ ಶೂಟಿಂಗ್ಗೆ ಸಂಬಂಧಪಟ್ಟಂತ ಆಟಗಾರರು. ಸೊ ಇಷ್ಟೇ ನೋಡ್ಕೊಂಡು ಮಾಡ್ಕೊಳ್ತಾ ಇವತ್ತಿನ ಸುದ್ದಿಯನ್ನು ನಾವು ಮುಗಿಸೋಣ. ನಾಳೆ ಮತ್ತಷ್ಟು ಸುದ್ದಿಗಳೊಂದಿಗೆ ನಿಮ್ಮ ಮುಂದೆ ಇದೇ ಸಮಯಕ್ಕೆ ಮತ್ತೆ ಹಾಜರಾಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಸಿ ಯು ಆನ್ ದ ಫ್ಲಿಪ್ ಸೈಡ್. ಜೈ ಹಿಂದ್.